ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್ ಡಬಲ್ ಸ್ಟಾರ್ ರೈಸ್ ಮತ್ತು ಡೇರಿ ಡೇ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಒಂದು ಊರು ಎಂದ ಮೇಲೆ ಆ ಊರಿಗೆ ಒಂದು ತ್ಯಾಜ್ಯ ಸಂಗ್ರಹ ಘಟಕ ಇರಲೇಬೇಕು. ಆದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಥವಾ ಹಿಂದಿನ ಉಳ್ಳಾಲ, ಬೋಳಿಯಾರು, ಕೋಟೆಕಾರು, ತಲ್ಪಾಡಿ, ಬೆಳ್ಮ ಹೀಗೆ ಹತ್ತಾರು ಗ್ರಾಮಗಳನ್ನು ಹೊಂದಿರುವಂಥ ಒಂದು ಪ್ರಮುಖವಾಗಿರುವಂಥ ವಿಧಾನಸಭಾ ಕ್ಷೇತ್ರ, ಶಾಸಕರು ಸಚಿವರಾಗಿರುವಂಥ ವಿಧಾನಸಭಾ ಕ್ಷೇತ್ರ, ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸುವಾಗ ತುಂಬ ದಿನಗಳಿಂದ ಈ ಬಗ್ಗೆ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ಸ್ಥಳೀಯರು ಅನೇಕ ರೀತಿಯಲ್ಲಿ ಕೇಳಿಕೊಂಡಿದ್ದರು. ಯಾಕಂತ ಹೇಳಿದರೆ ಆ ಸಮಸ್ಯೆ ಆಗಿದೆ. ಎಲ್ಲಿ ಕಸವನ್ನು ಹಾಕುವುದು ಎನ್ನುವಂಥ ಒಂದು ಕಲ್ಪನೆ ಅಥವಾ ಎನ್ನುವಂಥ ಒಂದು ಸೂಚನೆ ಅಥವಾ ಅವಕಾಶ ಇಲ್ಲದೇ ಇದ್ದರೆ ಜನ ಆ ಕಸವನ್ನು ಅಥವಾ ಆ ತ್ಯಾಜ್ಯವನ್ನು ಮನೆಯ ಒಳಗೆ ಇಡಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಎಲ್ಲಿಯಾದರೂ ಅದನ್ನು ಬಿಸಾಡಲೇಬೇಕು. ಮಂಗಳೂರು ಅಂದರೆ ಮಂಗಳೂರು ದಕ್ಷಿಣ ಆದರೆ ಅಥವಾ ಮಂಗಳೂರು ಉತ್ತರ ಆದರೆ ತ್ಯಾಜ್ಯ ಸಂಗ್ರಹ ಮಾಡಲಿಕ್ಕಂತೇ ಒಂದು ಗುತ್ತಿಗೆಯನ್ನು ಕೊಡಲಾಗಿದೆ ಆ್ಯಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು. ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅದು ಬೇರೆ ವಿಚಾರ. ಆದರೆ ಇಂತಹ ದೃಶ್ಯಗಳು ಮಾತ್ರ ಖಂಡಿತವಾಗಿಯೂ ಕಂಡು ಬರುವುದಿಲ್ಲ ದಕ್ಷಿಣದಲ್ಲಾಗಲಿ ಅಥವಾ ಉತ್ತರ ವಿಧಾನಸಭಾ ಕ್ಷೇತ್ರ ಮಂಗಳೂರಿನ ಮಟ್ಟಿಗೆ. ಆದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂದರೆ ಈ ಉಳ್ಳಾಲ ನೀವು ನೋಡ್ಬೋದು, ಅಲ್ಲಿ ಕಸ ಹಾಕಬೇಡಿ ಅಂತ ಹೇಳಿ ಜನ ವಿನಂತಿ ಮಾಡಿಕೊಳ್ತಾರೆ, ಅಲ್ಲಿ ಬ್ಯಾನರ್ ಕಟ್ತಾರೆ, ಆದರೆ ಕೂಡ ಜನ ಅನಿವಾರ್ಯವಾಗಿ ಅಲ್ಲಿ ಕಸವನ್ನು ರಸ್ತೆಯ ಬದಿ ಬಿಸಾಡ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ಆಪ್ಷನ್ ಇರುವುದಿಲ್ಲ, ಅವರಿಗೆ ಬೇರೆ ಸಾಧ್ಯತೆಗಳು ಕಾಣುವುದಿಲ್ಲ. ಇದು ಯಾಕೆ ರಿಸ್ಕ್ ಅಂತ ಹೇಳಿದರೆ, ಒಂದು ಆ ತ್ಯಾಜ್ಯ ಅಲ್ಲಿ ಬಿದ್ದ ನಂತರ ಅದರ ದುರ್ವಾಸನೆ ಅಕ್ಕಪಕ್ಕದ ಪ್ರದೇಶಕ್ಕೆ ಹರಡುತ್ತೆ, ಒಂದು ಅದನ್ನು ಸಹಿಸಿಕೊಳ್ಳೋದು ತುಂಬ ಕಷ್ಟ. ಎರಡನೇದು ಯಾಕೆ ಅಂತೇಳಿದರೆ, ಯಾವಾಗ ಆ ಮೀನು, ಆ ಮಾಂಸ, ಆ ಮೊಟ್ಟೆ ಅಥವಾ ಆ ತ್ಯಾಜ್ಯ ಅಂದರೆ ಜನ ಬಿಸಾಡೋದು ಅಲ್ಲಿ ಸೇರಿದಾಗ ಅದು ಅಕ್ಕಪಕ್ಕದ ಪ್ರದೇಶಗಳ ನಾಯಿಗಳಿಗೆ ಒಂದು ರೀತಿಯಲ್ಲಿ ಆಹ್ವಾನವನ್ನು ಕೊಟ್ಟಾಗೆ ಆಗತ್ತೆ. ಆ ಆಹ್ವಾನ ಅಥವಾ ಆ ಇನ್ವಿಟೇಷನ್ ಹೇಗಿರುತ್ತೆ ಅಂತ ಹೇಳಿದರೆ, ಆ ತೊಟ್ಟೆಯನ್ನು ಹರಿದು ಚಿಂದಿ ಚಿತ್ರಾನ್ನ ಮಾಡಿ ಆ ನಾಯಿಗಳು ಅದರ ಸ್ವಾದವನ್ನು ತೆಗಿತಾರೆ. ಆ ನಾಯಿಗಳು ತೆಗೆದುಕೊಂಡು ಹೋದರೆ ಪರವಾಗಿಲ್ಲ, ಹೊಟ್ಟೆ ತುಂಬಿತ್ತು ಅಂತ ಅಂದ್ಕೊಳ್ಬೋದು. ಆದರೆ ಆ ನಾಯಿಗಳು ರಿಸ್ಕ್ ಫ್ಯಾಕ್ಟರ್, ಯಾಕಂತ ಹೇಳಿದರೆ ಆ ರಸ್ತೆಯಲ್ಲಿ ಹೋಗುವಂತಹ ಸಾರ್ವಜನಿಕರಿಗೆ, ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ, ಮಹಿಳೆಯರಿಗೆ ಆ ನಾಯಿಗಳೇ ಡೇಂಜರ್ ಆಗಿ ಸಂಭವಿಸುತ್ತವೆ. ಮೂರನೇದು, ಆ ನಾಯಿಗಳು ರಾತ್ರಿ ಕಾಲದಲ್ಲಿ ಎಚ್ಚರಿಕೆಯಿಂದ ಇರುವುದರಿಂದ, ಜಾಗೃತವಾಗಿರುವುದರಿಂದ ಆ ಸುವಾಸನೆಯನ್ನು ಹುಡುಕಿಕೊಂಡು ಬರುವುದರಿಂದ ಅವು ಸಡನ್ನಾಗಿ ರೋಡ್ ದಾಟಿದರೆ ಅಥವಾ ಅವುಗಳ ನಡುವೆ ಕಚ್ಚಾಟ ಆದರೆ ರಾತ್ರಿಯಲ್ಲಿ ಅಂದರೆ ಬೆಳಕು ಹೋದ ನಂತರ ಅಂದರೆ ಆ ರಸ್ತೆಯಲ್ಲಿ ಕತ್ತಲು ಕವಿದ ನಂತರ ಆಗುವಂಥ ಸಮಸ್ಯೆ ನಿಜಕ್ಕೂ ದೊಡ್ಡ ಚಾಲೆಂಜ್. ಸಡನ್ನಾಗಿ ಒಬ್ಬ ಒಂದು ಬೈಕ್ ಹೋಗ್ತಾ ಇರುತ್ತೆ, ಗಂಡ ಹೆಂಡತಿ ಸವಾರಿ ಹೋಗ್ತಾ ಇರ್ತಾರೆ, ಒಂದು ನಾಯಿ ಅಥವಾ ಒಂದು ನಾಯಿಗಳ ಗುಂಪು ಸಡನ್ನಾಗಿ ಅಡ್ಡ ಬಂದರೆ ಅದು ಆ ಮನುಷ್ಯನ ಪ್ರಾಣಕ್ಕೆ ಕೂಡ ಅಪಾಯ. ಅದು ಬಹಳ ಪ್ರಮುಖವಾಗಿರುವಂಥ ಫ್ಯಾಕ್ಟರ್. ಸೊ ಇಷ್ಟೆಲ್ಲ ಅಂಶಗಳಿದೆ. ಮೂರನೇದು ಮತ್ತು ಕೊನೆಯದು, ಸಹಜವಾಗಿಯೇ ನಗರದ ಸೌಂದರ್ಯೀಕರಣ ಹಾಳಾಗತ್ತೆ. ಬಹಳ ಇಂಪಾರ್ಟೆಂಟ್ ರೋಡ್ ಅದು. ಯಾಕಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಆ ರಸ್ತೆಗಳಲ್ಲಿ ಬಹಳ ಪ್ರಮುಖವಾಗಿರುವಂಥ ವಿದ್ಯಾ ಕೇಂದ್ರಗಳು, ಆಸ್ಪತ್ರೆಗಳು ಮತ್ತು ಪ್ರಮುಖ ಯೂನಿವರ್ಸಿಟಿ, ಹೀಗೆ ಉಳ್ಳಾಲ ಅಂತ ಹೇಳಿದರೆ ಅಥವಾ ವಿಧಾನಸಭಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದರೆ ಅಷ್ಟರ ಫೇಮಸ್ ಆಗಿರುವಂಥ ಆ ರಸ್ತೆಯನ್ನು ಇಷ್ಟರ ಮಟ್ಟಿಗೆ ನಿಕೃಷ್ಟವಾಗಿ ಕಾಣುವಂಥ ವ್ಯವಸ್ಥೆ ಯಾಕೆ ಆಗಿದೆ? ತ್ಯಾಜ್ಯ ಘಟಕ ಎನ್ನುವುದು ಈ ವಿಭಾಗದಲ್ಲಿ ಯಾಕೆ ಇಲ್ಲ? ಅದು ಭಾಳ ಯೋಚನೆ ಮಾಡುವಂಥ ವಿಚಾರ. ಜನರ ಹೋರಾಟ ಆಗಬೇಕು, ಇದು ಒಂದು ಬಿಸಿ ಮುಟ್ಟಬೇಕು ಆಡಳಿತಕ್ಕೆ. ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಸೌಂದರ್ಯೀಕರಣ, ಜನರ ಅಪಾಯ ಎಲ್ಲವೂ ನಿಲ್ಲಬೇಕು ಅಂತಾದರೆ ಒಂದು ಒಳ್ಳೆಯ ಪರಿಹಾರ ಆಗಬೇಕು. ಅದು ಹೇಗೆ ಸಾಧ್ಯತೆ ಹಿನ್ನೆಲೆ ಏನು ಈ ಬಗ್ಗೆ ನಮಗೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಸಾಮಾಜಿಕ ಹೋರಾಟಗಾರರು ಆ ಭಾಗದಲ್ಲಿ ಈ ಬಗ್ಗೆ ಸಾಕಷ್ಟು ಬಲ್ಲವರಾಗಿರುವಂಥ ಪ್ರಮೋದ್ ಉಚ್ಚಿಲ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಪ್ರಮೋದ್. ನಮಸ್ಕಾರ. ಸೊ ನಿಮ್ಮೊಡನೆ ಮಾತನಾಡೋಕೆ ಮೊದಲು ಒಂದು ಬೈಟ್ ನೋಡಿಕೊಂಡು ಬರೋಣ. ಸ್ಥಳೀಯರು ಈ ಬಗ್ಗೆ ಏನು ಹೇಳಿದ್ದಾರೆ ಅಂತೇಳಿ ನಂತರ ನಾವು ಚರ್ಚೆ ಮಾಡ್ತೇವೆ. ಈಗ ನಿಮ್ಮ ಮುಂದೆ ಸ್ಥಳೀಯರ ಒಂದು ಆಕ್ರೋಶ. ಸುಮಾರು 7 ವರ್ಷಗಳ ಹಿಂದೆ
ನಮ್ಮ ಮನೆಯ ಕಸವನ್ನು ಮೂಟೆ ಕಟ್ಟಿ ಎಲ್ಲಾದರೂ ಒಂದು ಕಡೆ ಬಿಸಾಡುವಂತಹ ಒಂದು ಅಭ್ಯಾಸ ನನಗಿತ್ತು. ಒಂದು ಸಲ ರೆಡ್ ಹ್ಯಾಂಡ್ ಆಗಿ ಒಬ್ಬರು ಗ್ರಾಮ ಪಂಚಾಯತ್ ಮೆಂಬರ್ ಅವರ ಕೈಗೆ ಸಿಕ್ಕಿಬಿದ್ದೆ. ಸರಿ ಬೈದರು, ಒಬ್ಬರು ಮೀಡಿಯಾದವರಾಗಿ ನೀವು ಮಾಡುವ ಕೆಲಸವೋ ಇದು, ನಿಮ್ದೆಲ್ಲ ಗೊತ್ತುಂಟು ಹಾಗೆ ಹೇಗೆ ಅಂತ. ನಾನು ಪ್ರತಿರೋಧ ಮಾಡಿದೆ, ನಿಮ್ಮ ಮನೆಯ ಕಸವನ್ನು ನೀವು ಬಿಸಾಡೋದಿಲ್ವಾ, ನಮಗೆ ಕಸ ಬಿಸಾಡಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡದ ಗ್ರಾಮ ಪಂಚಾಯತ್ ಮೆಂಬರ್ ನೀವು ಏನು ಹಾಗೆ ಹೀಗೆ ಅಂತೇಳಿ ನಾನು ಕೂಡ ದಬಾಯಿಸಿದೆ. ಆದರೆ ಮತ್ತೆ ನನಗೆ ನನ್ನ ತಪ್ಪಿನ ಅರಿವಾಯಿತು. ಅದೇ ಸಂದರ್ಭ ಸುಮಾರು 3 ತಿಂಗಳ ಒಳಗಾಗಿ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ಬಂತು. ಅಲ್ಲಿ ಕೂಡ ಸ್ವಚ್ಛತಾ ಅಭಿಯಾನ ಆರಂಭ ಆದಾಗ ಬಹುಶಃ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಹೇಳಿದ್ದು ಅವರ ಮನೆಗೋಸ್ಕರ ಅಲ್ಲ, ಇಡೀ ನಮ್ಮ ಗ್ರಾಮಕ್ಕೋಸ್ಕರ ಅಂತ ಅರಿವಾದಾಗ, ಆ ನಂತರ ಈವರೆಗೆ ನಮ್ಮ ಪರಿಸರದಲ್ಲಿ ಯಾವತ್ತೂ ಕೂಡ ಕಸವನ್ನು ಬಿಸಾಡುವಂತಹ ಒಂದು ಆ ಗೋಜಿಗೆ, ಆ ಚಟಕ್ಕೆ ನಾನು ಹೋಗಲೇ ಇಲ್ಲ. ಹಾಗಿದ್ದರೆ ಏನು ಮಾಡಬೇಕು? ಕಸ ಭಾಳಷ್ಟು ಗ್ರಾಮ ಸಭೆಗಳಲ್ಲಿ ಕೇಳ್ತೇವೆ, ನಿಮ್ಮ ಮನೆಗಳಲ್ಲಿ ಹೊಂಡ ಮಾಡಿ, ನಿಮ್ಮ ಮನೆಗಳಲ್ಲಿ ಪೈಪ್ ಇದು ಮಾಡಿ, ಅದನ್ನು ಕಾಂಪೋಸ್ಟ್ ಮಾಡಿ ಎಲ್ಲ ಹೇಳ್ತಾರೆ. ಆದರೆ ಒಂದು 4 ಸೆನ್ಸು 2 ಸೆನ್ಸು ಮನೆಗಳಲ್ಲಿ ಈ ಕಾಂಪೋಸ್ಟ್ ಮಾಡೋದೆಲ್ಲ ಸಾಧ್ಯವೇ ಇಲ್ಲ ಅಂತ ಅರಿತಾದಾಗ, ಈಗ ನಾವು ಕೆಲವರು ನಮ್ಮ ಊರಿನ ಕಸವನ್ನು ಉಳ್ಳಾಲದ ಪುರಸಭೆಯ ಲಾರಿ ನಿಂತಿರ್ತದೆ ಅದಕ್ಕೆ ಬಿಸಾಡುವಂಥದ್ದನ್ನು ಮಾಡ್ತೇವೆ, ಅದು ಕೂಡ ಸರಿ ಅಂತ ನಾವು ಹೇಳೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅತ್ಯಂತ ಸಂಕಟ ಪಡುವಂಥ ಒಂದು ವಿಚಾರ, ದೇರ್ಲಕಟ್ಟೆ ಬೆಳ್ಮ ಈ ಪರಿಸರದ ಒಬ್ಬ ಗ್ರಾಮಸ್ಥನಾಗಿ ನನಗೆ ಬಹಳ ಸಂಕಟ ಆಗ್ತಾ ಇದೆ. ತೊಕ್ಕೋಟುವಿನಿಂದ ಸುಮಾರು ಮುಡಿಪುವರೆಗೆ ಹೋಗುವಂತಹ, ಈಗ ಬಹುಶಃ ರಾಜರಸ್ತೆ ಅಲ್ಲದಿದ್ದರೂ ಕೂಡ ಸಮಾನಾಂತರವಾಗಿ ಬೆಳೆದಿರುವಂತಹ ಒಂದು ರಸ್ತೆ, ಇಲ್ಲಿ ಕೆಎಸ್ಗಡೆ ಆಸ್ಪತ್ರೆ ಇದೆ, ಏನಪೋ ಇದೆ, ಆಚೆ ಫಾದರ್ ಮುಲ್ಲಸ್ ಇದೆ, ಸ್ವಲ್ಪ ಮುಂದೆ ಹೋಗುವಾಗ ಈಗ ಕಣಚೂರು ಹಾಸ್ಪಿಟಲ್ ಆಗಿದೆ, ಒಂದು 5-6 ವಿದ್ಯಾಸಂಸ್ಥೆಗಳಿದೆ, ಅಲ್ಲಿಂದ ಮುಂದೆ ಬಹಳಷ್ಟು ಪ್ರತಿಷ್ಠಿತವಾಗಿ ಬೆಳೆದಿರುವಂತಹ ಯೂನಿವರ್ಸಿಟಿ ಇದೆ, ಅದರ ಹತ್ತಿರವೇ ಇನ್ಫೋಸಿಸ್ ಇದೆ. ಇಂತಹ ಒಂದು ಪ್ರತಿಷ್ಠಿತ ಸಾವಿರಾರು ಜನ, ಅದು ಕೂಡ 100+ ಊರುಗಳಿಂದ ಜನ ಬರುವಂಥ ಈ ಪರಿಸರದಲ್ಲಿ ಮೂಗು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ನಮಗೆ ಬಂತಲ್ಲ ಅಂತ ಎಣಿಸುವಾಗ ಬಹುಶಃ ನಮ್ಮ ಬಗ್ಗೆ ನಮಗೆ ನಾಚಿಕೆ ಆಗ್ತದೆ. ಯಾಕೆ ಇದು ಇದಕ್ಕೆ ಒಂದು ಪರಿಹಾರವೂ ಇಲ್ಲ? ಎಂತೆಂಥ ಡಕಾಯಿತರು ಬಂದರು, ರಿಪ್ಪನ್ ಚಂದ್ರನ್ ಬಂದರು, ಸಯನೈಡ್ ಮೋಹನ ಬಂದರು, ಎಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಮುಂದೆ ಹೋದವರು, ನಮಗೆ ನಮ್ಮ ಮನೆಯ ಕಸಕ್ಕೆ ಒಂದು ವ್ಯವಸ್ಥೆ ಮಾಡುವಂತಹ ಪರಿಸ್ಥಿತಿ ಇಲ್ಲಲ್ಲ. ಈ ರೀತಿಯಾಗಿ ತ್ಯಾಜ್ಯದ ರಾಶಿಯನ್ನು ಈ ದೇರ್ಲಕಟ್ಟೆ, ಈ ಬೆಳ್ಮ, ಈ ಗುತ್ತಾರು ಪರಿಸರವನ್ನು ಇಂತಹ ಕೊಂಪೆ ಮಾಡಿದೆವಲ್ಲ ಅನ್ನುವಂಥ ನೋವು ಅದು ನಿಜವಾಗಿ ಕಾಡ್ತಾ ಇದೆ. ಅದರಲ್ಲೂ ಕೂಡ ಈಗ ಇತ್ತೀಚೆಗೆ ಮಳೆ ಬಂದಾಗ ನೀವೊಮ್ಮೆ ಕುತ್ತಾರು ದೇರ್ಲಕಟ್ಟೆ ಪರಿಸರಕ್ಕೆ ಬನ್ನಿ, ನಿಮ್ಮ ಕರುಳು ಚುರ್ರ ಎನ್ನುತ್ತದೆ. ಎಂತೆಂತಹ ಪರಿಸ್ಥಿತಿಯನ್ನು ವಾಟ್ಸಪ್ಗಳಲ್ಲಿ ನೀವು ನೋಡಿದ್ದೀರಿ. ಆದರೆ ಇಲ್ಲಿರುವ ಕಸಗಳು ಏನೆಲ್ಲ ಗೊತ್ತಾ? ಒಂದು ಕಡೆಯಿಂದ ಕೋಳಿ ತ್ಯಾಜ್ಯ, ಒಂದು ಕಡೆಯಿಂದ ಕೊಳೆತು ನಾರುವಂಥ ತರಕಾರಿಗಳು, ಇನ್ನೊಂದು ಕಡೆಯಿಂದ ಸತ್ತ ನಾಯಿ, ಇಂಥದ್ದನ್ನು ಕೂಡ ರೋಡಿನಲ್ಲಿ ಬಿಸಾಡಿಕೊಂಡು ಹೋಗ್ತಾರೆ. ಯಾವ್ಯಾವ ಊರಿಂದ ಬಂದ ಮಕ್ಕಳ ಹೆತ್ತವರು ಊರಿಗೆ ಬರುವಾಗ, ಇತ್ತೀಚೆಗೆ ಒಂದು ಕಾನ್ಫರೆನ್ಸ್ ಬಂದಾಗ ಅವರು ಮೂಗು ಮುಚ್ಚಿಕೊಂಡು ಹೋಗುವಂಥ ಸ್ಥಿತಿಯನ್ನು ನೋಡುವಾಗ ನಿಜವಾಗಿ ನಮ್ಮ ಊರಿನ ಬಗ್ಗೆ ನಮಗೆ ನೋವಾಯಿತು, ನಾಚಿಕೆ ಆಯಿತು. ಹಾಗಿದ್ರೆ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ? ಇತ್ತೀಚೆಗೆ ನಾನು ಸಚಿವ ಯು ಟಿ ಖಾದರ್ ಅವರ ಕಾರಲ್ಲಿ ಹೋಗ್ತಾ ಇದ್ದಾಗ ಶಶಿಧರ್ ನೆಗೊಂಜಿ ದಾದಾಲ್ ಒಂಜಿ ಸಾದಿ ಮಲ್ಪಡು ಶಶಿಧರ್, ನಮ್ಮ ಮೂಲೊಂಜಿ ಒಂಜಿ ರ್ಯಾಪಿಡ್ ಫೋರ್ಸ್ ಮಲ್ತದ ಕಾತುಕೊಳ್ಳುಗನ ಅಂತ ಕೇಳಿದರು. ಒಂಜಿ CCTV ದಲ್ಲ ಪಾಡ್ಗನ, ನಿಜವಾದ ನಮ್ಮ CCTV ಉಂಡು ಸುಳ್ಳು ಬನ್ನಂತ ಕೆಲವು ಕಡೆ ಟುಳ್ಳ, ಬಟ್ CCTV ಪಾಡ್ಗನ ಅಂತ ನಾನು ಅದಕ್ಕೆ ಕೇಳಿದೆ, ನೀವು CCTV ಹಾಕ್ತೀರಿ ಸ್ವಾಮಿ, ಬಟ್ ಎಲ್ಲಿ ಎಲ್ಲಿದೆ ಕತ್ತಲೆಯಲ್ಲಿ ನಿಮಗೆ CCTV ಕ್ಯಾಚ್ ಮಾಡುವಂಥ ವ್ಯವಸ್ಥೆ ಎಲ್ಲಿದೆ? ಏನು ಅಲಜಿನ ಆಗ್ತೀರಾ, ಕರೆಂಟ್ ಆಗ್ತೀರಾ? ನಿಜವಾಗಿ ಇದಕ್ಕೆ ಪರಿಹಾರ ಇಲ್ಲ. ಬಟ್ ಇಲ್ಲಿ ನಮಗೆ ಆಗಿರುವಂತಹ ಸಮಸ್ಯೆಗೆ ಎರಡೇ ಉತ್ತರ, ಒಂದು ಜನರ ಮನ ಪರಿವರ್ತನೆ ಆಗಬೇಕು, ಇನ್ನೊಂದು ಎಲ್ಲಿ ತ್ಯಾಜ್ಯದ ಒಂದು ಘಟಕವನ್ನು ಮಾಡ್ತೇನೆ ಅಂತೇಳಿ 3 ಪಂಚಾಯತ್ ಹೊರಟಿದೆಯೋ ಅದಕ್ಕೆ ಒಂದು ಸರ್ಕಾರಿ ಜಾಗವನ್ನು ಗುರುತು ಮಾಡಿದಾಗ ಸ್ಥಳೀಯರ ವಿರೋಧ ತಪ್ಪಬೇಕು. ಈಗ ಇತ್ತೀಚೆಗೆ ಒಂದು 2-3 ಪಂಚಾಯತ್ಗಳಿಗೆ ಜಿಲ್ಲಾ ಪಂಚಾಯತಿಂದ ಮತ್ತು ಸರ್ಕಾರದಿಂದ ನೋಟಿಸ್ ಕೂಡ ಬಂತು, ಶುಚಿತ್ವವನ್ನು ಕಾಪಾಡದ ಪಂಚಾಯತ್ನ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತೇಳಿ ಅವರು ನೋಟಿಸಲ್ಲಿ ಹೇಳಿದ್ದಾರೆ. ಅದಕ್ಕೆ ಒಂದು ಪರಿಹಾರವಾಗಿ ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಅವರು, ಹಾಗೆ ಸೋಮೇಶ್ವರ ಗ್ರಾಮ ಪಂಚಾಯತ್ನ ರಾಜೇಶ್ ಅವರು ಇತ್ತೀಚೆಗೆ ಕಸವನ್ನು ಲೋಡುಗಟ್ಟಲೆ ಕೊಂಡು ಹೋಗಿ ಅವರು ಕೂಡ ಮಾಧ್ಯಮದ ಮುಂದೆ ಬಯಟು ಕೊಟ್ಟರು. ಆದರೆ ಏನು ಫಲ ಹೇಳಿ? ಈಗ ನೋಡಿ, ಪುನಃ ಅಂಥದ್ದೇ ಕೊಂಪೆ ರಾಶಿ ಬೀಳ್ತಾ ಇದೆ. ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಹುಡುಕುವಲ್ಲಿ ಸ್ಥಳೀಯ ಶಾಸಕರು, ಸಚಿವರಾದಂಥ ಯು ಟಿ ಖಾದರ್ ಅವರು, ಅದು ಕೂಡ ಹೆಚ್ಚಾಗಿ ಶುಚಿತ್ವದ ಬಗ್ಗೆ ಮಾತಾಡುವಂತಹ ಧನಲಕ್ಷ್ಮಿ ಗಟ್ಟಿಯವರು, ಜೊತೆಗೆ ಈ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪ್ರತಿನಿಧಿಗಳು ಒಂದು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಜನರ ಮನ ಪರಿವರ್ತನೆ ಮಾಡುವುದಕ್ಕಾಗಿ ಬೀದಿ ನಾಟಕಗಳಾಗಬೇಕು, ಮನೆ ಮನೆಗಳಿಗೆ ತೆರಳಿ ಅವರಿಗೆ ಅವರ ಮನವರಿಕೆಯನ್ನು ಮಾಡಿಕೊಡಬೇಕು. ಈ ರೀತಿ ಪರಿಸರ ಹಾಳಾದಾಗ ನಮ್ಮ ಆರೋಗ್ಯವೇ ಹಾಳಾಗ್ತದೆ. ಇಲ್ಲಿ ಕುತ್ತಾರು ಪ್ರದೇಶದಲ್ಲಿ ಒಂದು ಅಂಗನವಾಡಿಯ ಶಾಲಾ ಮಕ್ಕಳು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ, ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈ ಪರಿಸರದಲ್ಲಿ ದಯವಿಟ್ಟು ಕಸ ಬಿಸಾಡಬೇಡಿ ಅಂದರೆ ಅಲ್ಲೇ ತ್ಯಾಜ್ಯದ ಕೊಂಪೆ ಬಿದ್ದಿದೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ನಾಚಿಕೆ ಮತ್ತು ನಮ್ಮ ಬಗ್ಗೆ ನಮಗಿರುವಂಥ ಅವಮರ್ಯಾದೆ ಬೇರೆ ಯಾವುದೂ ಇಲ್ಲ. ಈ ಬಗ್ಗೆ ಒಂದು ಹೆಚ್ಚಿನ ನಿಗಾ ವಹಿಸಿಕೊಳ್ಳಿ.
ದಯವಿಟ್ಟು ಗ್ರಾಮಸ್ಥರೇ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೇವೆ ನಿಮ್ಮ ಮನೆಯ ಎಸ್. ಈ ಬಗ್ಗೆ ಮಾತಾಡ್ತಾ ಇದ್ದವರು ಪತ್ರಕರ್ತ ಶಶಿಧರ್ ಪೋಯಿತಬೈಲ್ ಅವರು. ಆ ಬಗ್ಗೆ ನಾನು ಬರ್ತೇನೆ ಒಂದು ನಿಮಿಷ. ಈ ಬಗ್ಗೆ ಸ್ಥಳೀಯ ಬೆಳ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ಸತ್ತಾರ್ ಅವರು ನಮಗೆ ಲೈನಲ್ಲಿದ್ದಾರೆ. ನಮಸ್ಕಾರ ಸತ್ತಾರ್ ಅವರೇ. ನಮಸ್ತೆ. ಯಾವಾಗ ಈ ಪರಿಹಾರ ಸಮಸ್ಯೆ ಯಾವಾಗ ಪರಿಹಾರ ಆಗುತ್ತೆ? ನಾವು ಹಲವಾರು ರೀತಿಯಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯತ್ ಹಾಗೂ ಎಲ್ಲಾ ಇಲಾಖೆಯವರಿಗೆ ನಮ್ಮ ಪಂಚಾಯತ್ ವತಿಯಿಂದ ಗಣತಾಜ್ಯ ವಿಲೇವಾರಿ ಘಟಕಕ್ಕೆ ನಾವು ಜಾಗವನ್ನು ಹುಡುಕ್ಲಿಕ್ಕೆ ಕೊಟ್ಟಿದೀವಿ. ನಾವು ಕೂಡ ಮೊತ್ತ ಮೊದಲಿಗೆ ಮಂಗಳೂರು ತಾಲೂಕಲ್ಲಿ ನಾವು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಿದ್ದು, ಅದನ್ನ ಮಾಜಿ ಶಾಸಕರೊಬ್ಬರು ಅದನ್ನ ಕೋರ್ಟಿಗೆ ರಿಟ್ ಹಾಕಿದ್ದಾರೆ. ಅದರಿಂದ ನಮ್ಗೆ ಸ್ವಲ್ಪ ತಡವಾಗಿದೆ ಅಷ್ಟೇ. ಓಕೆ. ಅಲ್ಲ, ಇಷ್ಟು ದೊಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಎಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲದಂತ, ವಿವಾದ ಇಲ್ಲದಂತ ಜಾಗನೇ ಇಲ್ಲ ಅಂತ ಅನಿಸ್ತಾ ಉಂಟು. ನಾನು ನನ್ನ ಗ್ರಾಮ ಸಂಬಂಧಪಟ್ಟ ವಿಷಯ ಹೇಳ್ತಾ ಇದ್ದೀನಿ. ನನ್ನ ಗ್ರಾಮದಲ್ಲಿ ಈಗ ನಾವು ಹಲವಾರು ರೀತಿಯಲ್ಲಿ ನಾವು ಇಲ್ಲಿ ಘನತ್ಯಾಜ್ಯ ಘಟಕವನ್ನು ಸ್ಥಾಪನೆ ಮಾಡಿದ್ದೇವೆ. ಅದಕ್ಕೆ ಒಬ್ಬ ನನ್ನ ಸರ್ಕಾರಿ ಜಮೀನನ್ನು ನಾವು ಹುಡುಕಿ ಇದು ಮಾಡಿದಾಗಲೂ ಕೂಡ ಅದಕ್ಕೆ ನಮ್ಮ ಸರ್ಕಾರದ ಕುಂಚಿ ಹಕ್ಕು ನಮ್ಮ ಹಕ್ಕು ಅಂತ ಹೇಳಿ ಒಬ್ರು ಅದೇ ತಡೆ ಅಜ್ಜೆ ತಗೊಂಡ್ ಬಂದಿದ್ದಾರೆ ಕೋರ್ಟಿಂದ. ಅದರಿಂದ ನಮ್ಗೆ ಮಾಡ್ಲಿಕ್ಕೆ ಕಷ್ಟವಾಗಿದೆ. ಓಕೆ. ಸಚಿವರು ಏನಾದ್ರೂ ಈ ಬಗ್ಗೆ ಏನಾದ್ರೂ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದಾರ ಸಚಿವರು? ಈಗಾಗಲೇ ನಮ್ಗೆ ಇದ್ರದ್ದು ಗಣತ್ಯಾಜ್ಯ ವಿಲೇವಾರಿ ಘಟಕದ್ದು ಮೊನ್ನೆ ಕೂಡ ನಮ್ಗೆ ಹೇಳಿದ್ದಾರೆ, ಅಲ್ಲಲ್ಲಿ ಕಸ ಬಿಸಾಡೋದನ್ನು ನೀವು ತಡೆಗಟ್ಟಬೇಕು ಅಂತ. ಹೌದು. ಏನ್ ಮಾಡ್ತೀರಿ ನಿಮ್ಮ ಬಿಸಾಡ್ ತಡೆಗಟ್ಟು ಅಂತ ಹೇಳಿದ್ರೆ ಜನರಿಗೆ ಬೇರೆ ಆಪ್ಷನ್ ಇಲ್ವಲ್ಲ? ಈಗ ನಾವು ಈಗಾಗಲೇ ಅದಕ್ಕೆ ನಾವು ಮುಂದಿನ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ಅದ್ರ ಜಾಗವನ್ನು ನಾವೊಂದು ಜಾಗವನ್ನು ಕೂಡ ಹುಡುಕಿದೀವಿ. ಆ ಜಾಗದಲ್ಲಿ ನಾವು ಈಗ ಮಾಡ್ತೀವಿ. ಓಕೆ. ಅದಂದ್ರೆ ಬೆಳ್ಮ ಅದಕ್ಕೆ ಮಾತ್ರ ಸೀಮಿತನ ಅಥವಾ ಅಕ್ಕಪಕ್ಕದ ನಾಲ್ಕೈದು ಗ್ರಾಮಗಳು ಅಲ್ಲಿ ತಂದು ಹಾಕ್ಬೋದಾ ಹೇಗೆ? ಈಗ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಗಣತಾಜ್ಯ ವಿಲೇವಾರಿಯನ್ನು ನಾವು ಇದ್ ಮಾಡ್ಲಿಕ್ಕೆ ನಾವು ಇದ್ ಮಾಡ್ತಾ ಇದ್ದೀವಿ. ಎಷ್ಟು ಬಜೆಟ್ ಇಟ್ಟಿದ್ದೀರಿ ಸತ್ತಾರ ಅವರೇ? ಈಗ ನಾವು ಬಜೆಟ್ 27 ಲಕ್ಷ ರೂಪಾಯಿ ಇದೆ ಅದರಲ್ಲಿ. ಅದರ ನಾವೀಗ ಮಾಡ್ಲಿಕ್ಕೆ ಇದ್ ಮಾಡ್ತಾ ಇದ್ದೀವಿ. ಅಲ್ಲಿ ತನಕ ಏನಾದ್ರು ಸಮಸ್ಯೆಗೆ ಪರಿಹಾರ ಉಂಟಾ? ಅಲ್ಲಿ ಅಲ್ಲಿ ತನಕ ನಾವೀಗ ನಮ್ಗೆ ಒಳಪಟ್ಟಂತಹ ಎಲ್ಲಾ ರಸ್ತೆ ಬದಿಯಲ್ಲ ನಾವು ಕ್ಲಿಯರ್ ಮಾಡ್ತಾ ಇದ್ದೇವೆ. ಅಲ್ಲ, ನಮ್ಗೆ ವಿಜುವಲ್ಸ್ ನೋಡುವಾಗ ಅದು ಹಾಗೆ ಅನಿಸ್ತಾ ಇಲ್ಲ. ಅಕ್ಕಪಕ್ಕದಲ್ಲಿ ಜನ ಹಾಗೆ ಬಿಸಾಡ್ತಾ ಇದ್ದಾರೆ, ರಿಸ್ಕ್ ಅಂತ ಅನಿಸ್ತಾ ಇಲ್ವ? ನಾಯಿಗಳು ತಿಂದು ಅದನ್ನು ಎಲ್ಲಾದ್ರೂ ಅವು ಭಯಾನಕ ಅಂದ್ರೆ ಬೇರೆ ಸ್ವರೂಪಕ್ಕೆ ತಿರುಗಿದ್ರೆ ಮಕ್ಕಳಿಗೂ ಡೇಂಜರ್ ಅಂತ ಅನಿಸ್ತಾ ಇಲ್ವಾ? ನಾವೀಗ ರಾತ್ರಿ ಕೂಡ ಇಲ್ಲಿ ನಮ್ಮ ಒಂದು ತಂಡವನ್ನು ರಚನೆ ಮಾಡಿದ್ದೇವೆ. ನಿನ್ನೆ ರಾತ್ರಿ ಕೂಡ ನಾವು ರಸ್ತೆ ಬದಿಯಲ್ಲಿ ಯಾರು ಕಸ ಹಾಕ್ತಾರೆ ನಮ್ಮ ಕಸ ಗ್ರಾಮದವರಲ್ಲ ಬೇರೆ ಗ್ರಾಮದವರು ಬಂದು ಆಗ್ತಾ ಇದ್ದಾರೆ, ಅದನ್ನ ನಾವು ತಡೆ ಹಿಡಿಲಿಕ್ಕೆ ರಾತ್ರಿ ಕೂಡ ಇಲ್ಲಿ ಕಾವಲು ಪಡೆಯನ್ನು ರಚನೆ ಮಾಡಿದ್ದೇವೆ. ಅದರ ಬದಲಿ ಒಂದು ವ್ಯಾನ್ ತರ ಮಾಡಿ ಅದರಲ್ಲಿ ತ್ಯಾಜ್ಯ ಪ್ರತಿ ಮನೆ ಮನೆಗೆ ಹೋಗಿ ಸಂಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಅಲ್ಲ, ನಾವು ಅದೇ ನಮ್ಮ ಇಲ್ಲಿ ಸಂಬಂಧಪಟ್ಟ ಎಲ್ಲ ಫ್ಲಾಟ್ಗಳಿಗೆ ಮನೆ ಮನೆಗೆ ಹೋಗಿ ನಾವು ಘನತ್ಯಾಜ್ಯ ವಿಲೇವಾರಿಯನ್ನ ಕಲೆಕ್ಟ್ ಮಾಡ್ಲಿಕ್ಕೆ ನಾವು ವಾಹನ ಕೂಡ ಮಾಡಿದ್ದೇವೆ. ಆದ್ರೂ ಜನ ಅದಕ್ಕೆ ಅಲ್ಲಿ ಸರಿಯಾಗಿ ನಡೆಯುತ್ತಾ ಇತ್ತು. ನಡೆಯುವ ಸಮಯದಲ್ಲಿ ಅಲ್ಲಿ ಮಾಜಿ ಶಾಸಕರು ಮತ್ತೆ ಅಲ್ಲಿ ಸ್ವಲ್ಪ ಜನ ಸೇರಿ ಅದಕ್ಕೆ ತಡೆಯಾಜ್ಞೆ ತಗೊಂಡ್ಬಂದ್ರು. ಓಕೆ. ಅದು ಯಾರು ತಂದ್ರು ತಪ್ಪು ತಪ್ಪೇ ಅದು, ಅದರಿಂದ ಆದಷ್ಟು ಬೇಗ ಅದನ್ನು ಸರಿಯಾಗುವ ಹಾಗೆ ನೋಡಿ. ಧನ್ಯವಾದ ಸತ್ತಾರ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಪ್ರಮೋದರು ಏನು ಅನಿಸ್ತಾ ಉಂಟು? ನಾವು ಮಾಡ್ತೇವೆ ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಆಗುದು ಕಾಣ್ತಾ ಇಲ್ಲ ಅಂತ ಅನಿಸ್ತಾ ಉಂಟು. ಏನು ಪ್ರಾಬ್ಲಮ್, ಏನು ಇದರ ಹಿನ್ನೆಲೆ ಏನಂತ ಅನಿಸ್ತಾ ಇದೆ? ಮೊದಲಿಗೆ ಇಂಥ ಒಂದು ಉತ್ತಮ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ನಮ್ಮ ಟಿವಿಗೆ ಧನ್ಯವಾದನೇ ಹೇಳಬೇಕಂತ ಹೇಳಲೇಬೇಕು. ಯಾಕಂತೇಳಿದರೆ ಬಹುಮುಖ್ಯವಾದ ಒಂದು ಸಮಸ್ಯೆ ಅಂತೇಳಿದರೆ ಎರಡು, ಇವತ್ತಿನ ವಿಚಾರ ಸ್ವಚ್ಛತೆ ಆದ್ರೂ ಎರಡು ಬಹುಮುಖ್ಯವಾದ ಸಮಸ್ಯೆ ನಮ್ಮ ಊರಿದ್ದು. ಮೊದಲನೇದು ನೀರು, ಎರಡನೇದು ಸ್ವಚ್ಛತೆ. ಎಸ್, ನಾನು ಆ ಬಗ್ಗೆ ಬರ್ತೇನೆ, ಒಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸೋಣ. ನಮಸ್ಕಾರ. ಹಲೋ ಹಲೋ ಹೇಳಿ. ಹಲೋ, ಧನ್ಯವಾದ, ಹೇಳಿ. ಓಕೆ, ಈಗ ಮೊದಲನೇದು ನೀರು, ಎರಡನೇದು ಸ್ವಚ್ಛತೆ ಅಂತ ಹೇಳಿದೆ. ಇವತ್ತಿನ ಜನರೇಷನ್ ಏನು ಬದುಕಬೇಕಾದ್ರೆ ನೀರು ಅಗತ್ಯ. ನಿಜ. ನೆಕ್ಸ್ಟ್ ಜನರೇಷನ್ ಉಳಿಬೇಕಂತಾದ್ರೆ ಇವತ್ತು ನಾವು ಪರಿಸರವನ್ನು ಉಳಿಸಲೇಬೇಕು, ನಾವು ಸ್ವಚ್ಛತೆ ಕಾಪಾಡಲೇಬೇಕು. ಕರೆಕ್ಟ್ ಹೇಳ್ತಾ ಇದ್ದಾರೆ, ಜನ ತಂದು ಅಲ್ಲಿಗೆ ಹಾಕ್ತಾರೆ,
ಹೌದು, ಬೇರೆ ಗ್ರಾಮದವರು ಅಂತ, ಬೇರೆ ಗ್ರಾಮದ ಯಾವುದೇ ಗ್ರಾಮದವರಾಗಲಿ, ಯಾವುದೇ ಯಾವುದೇ ಸ್ಟೇಟ್ನವರಾಗಲಿ ತಂದು ಹಾಕ್ತಾ ಇದ್ದಾರೆ. ಅಲ್ಲಿ ಸಮಸ್ಯೆ ಇರೋದು ಯಾಕೆ ಹಾಕ್ತಾ ಇದ್ದಾರೆ ಅನ್ನೋದು. ಯಾಕೆ ಹಾಕ್ತಿದ್ದಾರೆ, ಸಮಸ್ಯೆ ಏನು, ಜನರ ಸಮಸ್ಯೆ ಏನು, ಇದರಲ್ಲಿ ಅವರಿಗೆ ಸಂತೋಷ ಸಿಗ್ತಾ ಇದ್ದಾ, ಇದರಲ್ಲಿ ಅವರಿಗೆ ಖುಷಿ ಸಿಗ್ತಾ ಇದೆಯಾ, ಅವರ ಒಂದು ಖುಷಿಗೋಸ್ಕರ ತಂದು ಹಾಕ್ತಾ ಇದ್ದಾರಾ, ಇಲ್ಲ ಅವರಿಗೆ ಸಮಸ್ಯೆ ಇದೆಯಾ? ಎಸ್, ಆ ಬಗ್ಗೆ ಒಂದು ಕರೆ ಸ್ವೀಕರಿಸ್ತೇನೆ. ಲೈನ್ ಸರಿ ಉಂಟು ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಹಲೋ, ನಾವು ಬಿಕರ್ನಗಟ್ಟೆ ಬೆಜ್ಜುಡಿಯಿಂದ ಮಾತಾಡುದು. ಹೇಳಿ 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 ಅಮ್ಮ. ನೋಡಿ, ಇಲ್ಲಿ ಮರಳು ಗ್ರಾಮದವರಿಂದ ನಾವು ಎಷ್ಟು ಹೇಳಿದ್ರೆ ಸಹ ಇಲ್ಲಿ ಕಸವನ್ನು ತಂದು ಮರದಕ್ಕೆ ಬಿಸಾಡ್ತಾರೆ ಜನರು, ಹೇಳಿದ್ರೆ ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ. ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ, ಯಾಕೆ ಇದನ್ನ ಆಗ್ತದೆ? ನಾವು ಕಾರ್ಪೊರೇಟ್ ಕಂಪ್ಲೇಂಟ್ ಕೊಟ್ಟರೆ ಸಹ ಮಾಡುವುದಿಲ್ಲ, ಯಾಕೆ ಇದು ಹೀಗೆ ಎಲ್ಲ ಆಗ್ತದೆ? ನೀವು ಅಂದ್ರೆ ದಕ್ಷಿಣದ ವಿಧಾನಸಭಾ ಕ್ಷೇತ್ರ, ದಕ್ಷಿಣ ಉತ್ತರ ಎರಡು ಕಡೆ ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ಅಲ್ಲಿ ನಿಮ್ಮ ಮನೆಗೆ ಸಂಗ್ರಹ ಮಾಡ್ಲಿಕ್ಕೆ ಬರುದಿಲ್ವಾ? ಬರ್ತಾರೆ, ಆದ್ರೂ ಸಹ ಜನರು ಏನ್ ಮಾಡ್ತಾರೆ, ಒಬ್ರು ಯಾರಾದ್ರೂ ಸ್ವಲ್ಪ ತಂದು ಹಾಕಿದ್ರೆ ಅಲ್ಲಿ ಪುನಃ ಪುನಃ ತಂದು ಹಾಕ್ತಾರೆ. ನಾವು ಕಾರ್ಪೊರೇಟರ್ಗೆ ಹೇಳ್ತೇವೆ, ಅದಾದ್ರೂ ನಮ್ಮ ಗಮನಕ್ಕೆ ತಗೊಳ್ಳುದಿಲ್ಲ. ನಮ್ಗೆ ಸ್ವಚ್ಛ ಆಗ್ಬೇಕಂದ್ರೆ ನಾವಿಷ್ಟು ಹೊದ್ದಾಡ್ತೇವೆ ಇಲ್ಲಿ, ನಾವು ಹೇಳಿದ್ರೆ ಸಹ ಅದು ನಮ್ಮದಲ್ಲ ಅಂತ ಹೇಳ್ತಾರೆ. ಸರಿ, ಓಕೆ ಓಕೆ, ಗೊತ್ತಾಯ್ತಮ್ಮ. ಓಕೆ ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನೀವು ಹೇಳ್ತಾ ಇದ್ದೆ ಬೇರೆ ಗ್ರಾಮದವ್ರು ತಂದು ಹಾಕ್ತಾರಂತ ಅವರು ಓಪನ್ ಆಗಿ ಹೇಳಿ, ಅಂದ್ರೆ ನಮ್ಮ ತಪ್ಪು ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ ಖಂಡಿತ. ಇನ್ನೊಂದು ಗ್ರಾಮದವರಾಗ್ಲಿ ಯಾವುದೇ ಯಾವುದೇ ರಾಜ್ಯದವರಾಗ್ಲಿ ತಂದು ಹಾಕ್ಬೇಕಂತ ಹೇಳಿದ್ರೆ ಏನು ಸಮಸ್ಯೆ ಅಂತ ತಿಳ್ಕೊಳ್ಬೇಕು, ಏನು ಅವ್ರಿಗೆ ಏನು ಸಮಸ್ಯೆ ಇದೆ. ಪ್ರತಿಯೊಂದು ಮನೆಯಲ್ಲೂ ತ್ಯಾಜ್ಯ ರೆಡಿ ಆಗುತ್ತೆ. ಹೌದು, ಇಲ್ಲ ಒಂದು ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದ್ರೆ ಟನ್ಗಟ್ಟಲೆ ತ್ಯಾಜ್ಯ ರೆಡಿ ಆಗುತ್ತೆ. ಹಾಕುದಾದ್ರೂ ಎಲ್ಲಿ ಎಲ್ಲಿ ಈ ಜನರಿಗೆ ತೊಂದರೆ ಕೊಡ್ಬೇಕನ್ನೋದು ಜನರ ಉದ್ದೇಶ ಇರೋದಿಲ್ಲ. ಈ ತ್ಯಾಜ್ಯನ ಮನೆಯಲ್ಲಿ ಅದು ಇಟ್ಕೊಳ್ಳಿಕ್ಕೆ ಆಗುದಿಲ್ಲ, ಅದನ್ನ ತಗೊಂಡೋಗಿ ಎಲ್ಲಿಯಾದ್ರೂ ಹಾಕ್ಲೇಬೇಕು. ಎಲ್ಲಿ ಹಾಕುದು, ಸಮಸ್ಯೆ ಇರೋದಿಲ್ಲ. ಎಲ್ಲಿ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ ಎಲ್ಲಿ? ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಕೋಟೆಕಾರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಉದಯ ಅವರಿದ್ದಾರೆ. ನಮಸ್ಕಾರ ಉದಯ ಅವರೇ. ಹಲೋ ಹಲೋ ಉದಯ ಅವರೇ, ನಮಸ್ಕಾರ. ನಮಸ್ಕಾರ. ಇಂದಾದ ಪ್ರಾಬ್ಲಮ್ ಅದಲ್ಲ, ಸವಾಲ ಆಪುಜ್ಜ ತ್ಯಾಜ್ಯ ಘಟಕ ಅವಳು ಸ್ಥಾಪನೆ ಭೂ ವಿಜ್ಞಾನ ಮಂಡಳಿ ಬಜೆಟ್ ಉಂಡು ಗ್ರಾಮ ಪಂಚಾಯತ್, ಬಜೆಟ್ ಉಂಡು ಅಂಚಾಂಡ ಗ್ರಾಮ ಪಂಚಾಯತ್ ಬಜೆಟ್ ಉಂಡಾ? ಬಜೆಟ್ ಬಜೆಟ್ ಎಂಗ್ಳು ಸರ್ಕಾರ ಐದುವರೆ ಕೊಟ್ಟು ಪಾಸ್ ಆತನಿಗೆ ಪಾಸ್ ಆದ. ಸರಿ ಸರಿ, ಸೊಲ್ಮೇಲು ಉದಯ. ಓಕೆ, ಅದೇ ನೀವು ಹೇಳ್ತಾ ಇದ್ರಿ ಆಪ್ಷನ್ ಬೇರೆ ಎಲ್ಲೂ ಇಲ್ಲದಿದ್ದ ಕಾರಣ ಬಿಸಾಡ್ಲೇ ಬೇಕಾಗತ್ತೆ ಅಂತ. ಆದ್ರೆ ಅವರು ಎಲ್ಲರೂ ಕೇಳಿದ್ರಿ, ಗ್ರಾಮ ಪಂಚಾಯತ್ ಇಬ್ರು ನಾವು ಕೇಳಿದ್ವಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು, ಉಂಟು ಉಂಟು ಆಗತ್ತೆ ಆಗತ್ತೆ ಅಂತ ಹೇಳ್ತಾರೆ, ಯಾಕೆ ಆಗುದಿಲ್ಲ? ಇನ್ನೊಂದು ಪ್ರಶ್ನೆ, ಎಲ್ಲಿ ಇಚ್ಛಾಶಕ್ತಿ ಬೇಕು ಸರ್? ಇಚ್ಛಾಶಕ್ತಿಯ ಕೊರತೆಯಲ್ಲಿ ಜನರಿಗೆ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಹೇಳಿದ್ರೆ, ಒಂದು ಒಂದು ವ್ಯವಸ್ಥೆ ಪರ್ಟಿಕ್ಯುಲರ್ ಇಂಥದ್ದೇ ಜಾಗದಲ್ಲಿ ನಾವು ತಗೊಂಡು ಹೋಗಿ ಹಾಕ್ಬೋದು ಅಂತ ಹೇಳಿದ್ರೆ ಅಂತ ಒಂದು ಜಾಗ ವ್ಯವಸ್ಥೆ ಮಾಡಿಕೊಡಿ. ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ತ್ಯಾಜ್ಯ ಹಾಕ್ಲಿಕ್ಕೆ ಒಂದು ಕಸದ ತೊಟ್ಟಿ ಅನ್ನೋದು ರೆಡಿ ಮಾಡಿ. ತೊಟ್ಟಿ ಕೂಡ ಇಲ್ಲ, ತೊಟ್ಟಿ ಕೂಡ ಇಲ್ಲ, ತೊಟ್ಟಿ ಇಂದು ಪರ್ಟಿಕ್ಯುಲರ್ ಅಂತದೇ ಒಂದು ಅದನ್ನ ಹಾಕುವಂತದೇ ಒಂದು ಜಾಗ ಅಂತ ಹೇಳಿದ್ರೆ ಜನ ತಗೊಂಡು ಹೋಗಿ ಅಲ್ಲೇ ಹಾಕ್ತಾರೆ. ನಿಜ, ಈ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆಯಲ್ಲಿ ಜನ ಹಾಕೋದಿಲ್ಲ. ಇವಾಗ ಏನಾಗಿದೆ ಸಮಸ್ಯೆಯಲ್ಲಿ, ಪರ್ಟಿಕ್ಯುಲರ್ ಜಾಗ ಇಲ್ಲ, ಜನ ಎಲ್ಲಾದ್ರೂ ತಗೊಂಡು ಹೋಗಿ ರಸ್ತೆ ಬದಿಯಲ್ಲಿ ಹಾಕುದಾದ್ರೆ ಜನ ತಗೊಂಡು ಹೋಗಿ ಹೊಡಿಲಿಕ್ಕೆ ಬರ್ತಾರೆ. ಸಿಸಿ ಕ್ಯಾಮರಾ ಅದು ಇದು ಅಂತ ಹೇಳ್ತಾರಲ್ಲ, ಹಾಕ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಸೊ ಏನಾಗುತ್ತೆ, ಜನ ಬೈಕಲ್ಲಿ ಹೋಗುವಾಗ ಕಾರಲ್ಲಿ ಹೋಗುವಾಗ ಎಸೆದು ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು ವಿಚಾರ. ಎಸ್, ಆ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಸೋಮೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ರಾಜೇಶ್ ಅವರಿದ್ದಾರೆ. ನಮಸ್ಕಾರ ರಾಜೇಶ್ ಅವರೇ. ಹಲೋ ಹೇಳಿ. ಈ ಸಮಸ್ಯೆ ಯಾಕೆ ಪರಿಹಾರ ಆಗ್ತಾ ಇಲ್ಲ ಅಂತ ಅನಿಸ್ತಾ ಉಂಟು? ರಸ್ತೆ ಬದಿಯಲ್ಲಿ ಕಸವನ್ನು ಜನ ಬಿಸಾಡ್ತಾ ಇದ್ದಾರೆ, ನಾಯಿಗಳು ಬಂದು ತಿಂತಾ ಉಂಟು, ಒಂದಲ್ಲ ಒಂದು ಅಪಾಯ ಇದು, ಏನು ಯಾಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ನಾವು ಕೇರಳ ಬಾರ್ಡರ್ ನಿಂದ ಹೈವೇ ಇರುವಂತದ್ದು ಸೋಮೇಶ್ವರ ಗ್ರಾಮ ಪಂಚಾಯತ್ ತಲಪಾಡಿ ಬಾರ್ಡರ್ ನಿಂದ ಅಂಬಿಕಾ ರೋಡ್ ನ ತನಕ ಉದ್ದ ರಸ್ತೆ ಅಗಲದಲ್ಲಿ ಇದೆ. ನಾವು ರಾಷ್ಟ್ರೀಯ ಹೆದ್ದಾರಿಯವರಿಗೂ ಕೂಡ ಹೇಳಿದ್ದೇವೆ, ಯಾಕೆಂತೇಳಿ ಅಲ್ಲಲ್ಲಿ ನಿಮ್ಮ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿ,
ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಈಗ ಮೊನ್ನೆ ಕೂಡ 14ನೇ ತಾರೀಕಿನಂದು ನಾವು ಕೆಸಿ ರೋಡ್ ಪಕ್ಕದಿಂದ ಕೊಲ್ಲಿಯ ತನಕ ತೆಗೆದಿದ್ದೇವೆ. ಮರುದಿವಸ ಅಷ್ಟೇ ಕಸಗಳು ತುಂಬಿ ಸಾಕ್ತಾ ಇದೆ. ಅಂದ್ರೆ ಬೇರೆ ಆಪ್ಷನ್ ಇಲ್ಲ, ಹಾಕ್ಲಿಕ್ಕೆ ಬೇರೆ ಜಾಗ ಇಲ್ಲ ಅಲ್ಲ, ಏನ್ ಮಾಡುದು? ಈಗ ನಮ್ಗೆ ಜಾಗ ಇಲ್ಲ, ಆದ್ರೂ ಕೂಡ ನಾವು ಕುಂಪಲ, ನಮ್ಮ ಬಟ್ಟಪ್ಪಾಡಿ, ಅದೇ ರೀತಿ ಸೋಮೇಶ್ವರ ಮೂಡ ಲೇಔಟ್ ನಲ್ಲಿ ನಾವು ಜಾಗವನ್ನು ಗುರುತಿಸಿಕೊಂಡು ಜಿಲ್ಲಾ ಪಂಚಾಯತ್ಗೆ ಕೊಟ್ಟಿದ್ದೇವೆ. ಅಲ್ಲಿ ಎರಡು ಜಾಗವನ್ನ ಇದು ಸೂಕ್ತ ಜಾಗ ಅಲ್ಲ ಅಂತ ಹೇಳಿ ಜಿಲ್ಲಾ ಪಂಚಾಯತ್ನಿಂದ ನಮ್ಗೆ ಕೊಟ್ಟಿದ್ದಾರೆ ಲಿಖಿತ ಮೂಲಕ. ಯಾಕೆಂತ ಹೇಳಿದ್ರೆ ಸಮುದ್ರ ಬದಿಯಲ್ಲಿ ಇರುವಂತದ್ದು ಘಟಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೊಡ್ಲಿಲ್ಲ. ಆ ನಂತರ ಕುಂಪಲಕ್ಕೆ ಜಾಗ ತೋರಿಸಿದಲ್ಲಿ ಅಲ್ಲಿ ಆಸುಪಾಸಿನಲ್ಲಿ ಆ ಜಾಗದಲ್ಲಿ ಮನೆಗಳು ದೇವಸ್ಥಾನದ ಪಕ್ಕ ಇದೆ ಅಂತ ಹೇಳಿ ಈಗ ಡಿಸಿ ಅವರ ಇದಕ್ಕೆ ಅದು ಕಳಿಸಿದೆ. ಅದನ್ನು ಸಂಪೂರ್ಣ ಮಾಡಿಕೊಟ್ರೆ ಘಟಕ ಆಗ್ತದೆ, ಘಟಕ ಆದ್ರೆ ಮಾತ್ರ ಇಲ್ಲಿಂದ ವಿಲೇವರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಇಲ್ಲದಿದ್ರೆ ನಾವು ನೋಡಿ ಘಟಕ ಆಗ್ಲಿ, ಇಲ್ಲಿಂದ ಲಾರಿಯಿಂದ ನಮ್ಗೆ ಮಂಗಳೂರಿಗೆ ಕೊಂಡೋಗ್ಲಿಕ್ಕೆ ಬಿಡುದಿಲ್ಲ. ನಾವು ಲಾರಿಯಲ್ಲಿ ಮಾತಾಡಿದ್ರೆ ಕೊಂಡೋಗ್ಲಿಕ್ಕೆ ಹಾಕ್ಲಿಕ್ಕೆ ಬಿಡುದಿಲ್ಲ. ನಾವು ಮಾನ್ಯ ಸಚಿವರಲ್ಲಿ ಕೂಡ ಹೇಳಿದ್ದೇವೆ, ಸಂಸದರಲ್ಲಿ ಕೂಡ ಹೇಳಿದ್ದೇವೆ, ನಮ್ಗೆ ಅಲ್ಲಿ ಒಂದು ಅವಕಾಶ ಮಾಡಿಕೊಡಿ, ನಾವು ಅಷ್ಟರ ತನಕ ಇದನ್ನು ವಿಲೇವರಿ ಮಾಡುವಂತ ಕೆಲಸಗಳನ್ನ ಮಾಡ್ತೇವೆ ಅಂತ ಹೇಳಿ. ಅಲ್ಲ, ಹಾಗಾದ್ರೆ ಮಂಗಳೂರು ದಕ್ಷಿಣಕ್ಕೆ ಸಿಕ್ಕಿರುವಂತ ವಾಮಂಜೂರ್ ತರಹ ಇಡೀ ಉಳ್ಳಾಲ ವಿಧಾನಸಭಾ, ಅಂದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಂತ ಒಂದು ಪ್ಲೇಸೇ ಇಲ್ಲ ಅಂತ ಅನ್ಕೊಳ್ಬೇಕಾ? ಹೌದು ಸರ್, ನಾವು ಕೂಡ ಅದನ್ನೇ ಹೇಳುದು. ಯಾಕೆಂತ ಹೇಳಿದ್ರೆ ನೋಡಿ, ಹತ್ತಿರದ ಎಲ್ಲಾ ಗ್ರಾಮ ಪಂಚಾಯತ್ಗಳಿದೆ, ಅದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಇರುವಂತಹ ಪ್ರದೇಶ. ತಲಪಾಡಿ ಆಗ್ಲಿ, ಮುನ್ನೂರ್ ಆಗ್ಲಿ, ಬೆಲ್ಮ ಆಗ್ಲಿ, ಎಲ್ಲ ಆದರಟ್ಟಿಗೆ ಪಟ್ಟಣ ಪಂಚಾಯತ್, ಕೋಟೆಕಾರ ಇದೆ, ಉಳ್ಳಾಲ ಪುರಸಭೆ ಇದೆ. ಈಗ ನಮ್ಮ ಗ್ರಾಮ ಪಂಚಾಯತ್ ನಾವು ಒಪ್ತೇವೆ, ಯಾಕೆಂತ ಹೇಳಿದ್ರೆ ಕಸ ವಿಲೇವಾರಿ ಮಾಡ್ಲಿಕ್ಕೆ ಸ್ಥಳ ಇಲ್ಲ. ಈಗ ಹತ್ತಿರದಲ್ಲಿ ಕಸವನ್ನು ಕೊಂಡೋಗುವಲ್ಲಿ ಸರಿ ಜಾಗದಲ್ಲಿ ಕೂಡ ಅಷ್ಟು ಕಸಗಳು ರಾಶಿ ಬಿದ್ದಾವೆ. ಇದನ್ನು ಯಾವ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಂತೇಳಿ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನಮ್ಗೆ ಘಟಕ ಆಗ್ಬೇಕು, ಆ ಘಟಕದಲ್ಲಿ ಸೂಕ್ತವಾದ ವಿಲೇವಾರಿಯನ್ನು ಮಾಡಬೇಕು, ಇದನ್ನೆಲ್ಲ ಮಾಡಬೇಕಂತೇಳಿ ನಾವು ತುಂಬಾ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸಾರ್ವಜನಿಕರು ಕೂಡ ನಮ್ಮೊಟ್ಟಿಗೆ ಸಹಕರಿಸಬೇಕು. ಯಾಕೆಂತ ಹೇಳಿದ್ರೆ ಯಾರು ಇವತ್ತು ನಮ್ಮೊಟ್ಟಿಗೆ ಕಸವನ್ನು ಹಾಕಬಾರ್ದು ಅಂತ ಹೇಳ್ತಾರ, ಅಂತವರು ಕೂಡ ರಾತ್ರಿ ಹಾಕಿ ಹೋದದ್ದನ್ನ ನಾವು ಅವರಿಗೆ ಮುಕ್ತವಾಗಿ ಹೇಳಿದ್ದೇವೆ, ಇಂತ ಕಸಗಳನ್ನು ನೀವೇ. ಅಲ್ಲ, ಅವರು ಯಾರು ಕೂಡ ಬೇಕಂತಾರೆ ಹಾಕ್ತಾರಂತ ಹೇಳುದಾ, ಅಥವಾ ಅವರಿಗೆ ಹಾಕ್ಲಿಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ಅವ್ರು ಹಾಕ್ತಾ ಇದಾರೆ ಅಂತ ಹೇಳುದಾ? ಇಲ್ಲ ಸರ್, ಕೆಲವರು ಬೇಕಂತಲೇ ಹಾಕುದು, ಯಾಕೆಂದ್ರೆ ಒಂದು ಆಳು ಹೆಸರು ಬರ್ಬೇಕಂತೇಳಿ ಕೆಲವು ಬೇಕಂತಲೇ ಹಾಕುದು. ಕೆಲವರು ಎಂತ ಹೇಳಿದ್ರೆ ಅವರಿಗೆ ಹಾಕ್ಲಿಕ್ಕೆ ಜಾಗ ಇಲ್ಲ, ತಲಪಾಡಿಯಿಂದ ಕೇರಳದಿಂದ ಬರುವವರು ಬಂದು ಆ ಜಾಗದಲ್ಲೇ ಗುರುತಿಸಿಕೊಂಡು ಮಾಡುವಂತದ್ದು. ಈಗ ನಾವು ಕೇಸರೋಡಿ ಪರಿಸರದಲ್ಲಿ ಎಂತ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈಗ ಮೀನಿನವರನ್ನು ಎಲ್ಲರನ್ನು ಕೂಡ ನಾವು ಪಂಚಾಯತ್ಗೆ ನಾಡ್ದು ಕರೆದಿದ್ದೇವೆ. ಅವರು ಅಲ್ಲಿ ನಾವು ತೆಗೆದ ಜಾಗದಲ್ಲಿ ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಸುಧಾರಿಕೆ ಬರಬಹುದು ಅಂತೇಳಿ ನಮ್ಮ ಭಾವನೆ. ಅಲ್ಲ, ಒಂದೊಂದು ರಸ್ತೆಯಲ್ಲಿ ಒಂದು ಕಬ್ಬಿಣದ ಸಿಗ್ತದಲ್ಲ, ಅದನ್ನ ಇಟ್ಟು ಏನಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲೇ ಹಾಕ್ಲಿಕ್ಕೆ? ಈಗೊಳ್ಳಿ ನೋಡಿ, ನಾವು ಒಂದು ಹೇಳುದಂತ ಹೇಳಿದ್ರೆ, ಈಗ ಅಧಿಕಾರಿ ವರ್ಗದವರು ಎಲ್ಲ ಹೇಳ್ತಾರೆ, ಸಿಒ ಅವರು ಹೇಳಿದ್ರು, ಡಿಸಿ ಅವರು ಹೇಳ್ತಾರೆ, ನಾವು ಒಪ್ತೇವೆ ನಮ್ಮ ತ್ಯಾಜ್ಯ ಮುಕ್ತ ಇದು ಗ್ರಾಮ ಆಗ್ಬೇಕಂತ ನಾವು ಒಪ್ತೇವೆ. ಆದ್ರೂ ಕೂಡ ಅಲ್ಲಿ ಅದನ್ನು ಯಾವ ರೀತಿಯಲ್ಲಿ ವಿಲೇವಾರಿ ಮಾಡಬಹುದು? ಈಗ ಅಲ್ಲಿ ನಾವೊಂದು ಜಿಲ್ಲಾ ಪಂಚಾಯತ್ನಿಂದ ಕಳೆದ 4 ವರ್ಷಕ್ಕಿಂತ ಮುಂಚೆ ಪಿಡಿಒಗಳಿಗೆ ಒಂದು ಮಾರ್ಗದರ್ಶನ ನೀಡಿದ್ರು, ಅಲ್ಲಿ ತೊಟ್ಟಿಗಳನ್ನು ಇಡಬೇಕು ಅಂತೇಳಿ. ತೊಟ್ಟಿಯನ್ನು ಇಡುವುದಕ್ಕಿಂತ ಮುಂಚೆ ತ್ಯಾಜ್ಯ ಘಟಕ ಆದ ನಂತರ ತೊಟ್ಟಿಯನ್ನು ಇಟ್ಟಿದ್ರೆ ಸರಿ ಆಗ್ತಿತ್ತು. ಅಲ್ಲ, ಈಗ ಅದು ಕೂಡ ಇಲ್ಲ, ಇದು ಕೂಡ ಇಲ್ಲ ಆಯ್ತಲ್ಲ ಹಾಗೆ. ಇದೆ, ಈಗ ಅದೇ ಆಗಿದೆ, ಅದು ಕೂಡ ಇಲ್ಲ. ಅವರು ಕೊಡುವುದಕ್ಕಿಂತ ಮುಂಚೆ ಅದನ್ನು ಮಾಡಿಕೊಂಡು ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಸೂಕ್ತ ಆಗ್ತಿತ್ತು, ಗ್ರಾಮದ ಪ್ರಜೆಗಳಿಗೂ ಕೂಡ ಉತ್ತಮ ಸಲಹೆ ಕೊಟ್ಟಂತ ಆಗ್ತದೆ, ಅವರಿಗೆ ಹಾಕ್ಲಿಕ್ಕೆ ಅವಕಾಶ ಸಿಕ್ಕಿದಾಗೆ ಆಗ್ತದೆ. ಯಾವಾಗ ಸರಿ ಆಗ್ಬಹುದು ಹಾಗಾದ್ರೆ ಪರಿಹಾರ ಏನು? ಪರಿಹಾರ ಈಗ ನಾವು ಅದನ್ನು ಕೂಡ ಈಗ ಘಟಕ ಆಗದೆ ಯಾವ ರೀತಿಯಲ್ಲಿ ಕೂಡ ಪರಿಹಾರ ಆಗ್ತದೆ ಅಂತ ಹೇಳುವುದನ್ನ ನಾವು ಹೇಳಲಿಕ್ಕೆ ಆಗುದಿಲ್ಲ. ಘಟಕ ಆಗದೇ ಇದ್ರೆ ನಮ್ಗೆ ಅಷ್ಟರ ತನಕ ಮಂಗಳೂರಿನಲ್ಲಿರುವಂತಹ ಜಾಗಕ್ಕೆ ಡಿಸಿ ಅವರು, ಸಚಿವರು, ಸಂಸದರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲರೂ ಒಗ್ಗಟ್ಟಿನಲ್ಲಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಲ್ಲಿಗೆ ಹಾಕ್ಲಿಕ್ಕೆ. ಅದು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಾವೆಲ್ಲವನ್ನು ಕೂಡ ವಿಲೇವಾರಿ ಮಾಡುವಂತ ಕೆಲಸಗಳನ್ನು ಮಾಡ್ತೇವೆ. ಅಲ್ಲ, ಒಮ್ಮೆ ಹಾಕ್ಲಿಕ್ಕೆ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಮತ್ತೆ ಅದು ಅಭ್ಯಾಸ ಆಗತ್ತೆ ಅಂತೇಳಿ, ಮತ್ತೆ ಇಲ್ಲಿ ತ್ಯಾಜ್ಯ ಘಟಕನೂ ಇಲ್ಲ, ಮತ್ತೆ ಅದೇ ಒಂದು ಅಭ್ಯಾಸ ಆಗತ್ತೆ ಅಂತೇಳಿ ಬಹುಶಃ ಕೊಟ್ಟ ಇರ್ಲಿಕ್ಕಿಲ್ವೇನೋ ಅಂತ ಅಲ್ವಾ? ಅದು ಸರಿ ಸರ್, ಅದು ಸರಿ, ಒಪ್ತೇವೆ ನಾವು, ನೀವು ಹೇಳಿದನ್ನು ಖಂಡಿತವಾಗಿ ಒಪ್ತೇನೆ, ಅದು ಅಭ್ಯಾಸ ಆಗ್ತದೆ. ಆದ್ರೂ ಕೂಡ ಕೋಟೆಕಾರು ಪಟ್ಟಣ ಪಂಚಾಯತ್, ಕೆಲವು ಮಂಗಳೂರು ಪುರಸಭೆ ಅಲ್ಲಿ ಅವರನ್ನು ಹಾಕ್ಲಿಕ್ಕೆ ಅಲ್ಲಿ ಕೊಡ್ತಾರಲ್ಲ ಎಲ್ಲ ಪಟ್ಟಣ ಪಂಚಾಯತ್, ಅಲ್ಲಿ ಹಾಕಿ ಘಟಕ ಆಗ್ಲಿಲ್ಲ.
ಅಲ್ಲ ಇಡೀ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಘಟಕ ಆಗ್ಲೇಬೇಕು, ಅದರಲ್ಲಿ ನಾವು ಕೂಡ ಅದನ್ನೇ ಒತ್ತಾಯ ಮಾಡುದು ಸರ್. ಕೊಣಾಗೆಯಲ್ಲಿ ಒಂದು ಎಕರೆ ಜಾಗ ಉಂಟಂತ ಹೇಳಿದ್ದಾರೆ ಎಲ್ಲಾ ಪಂಚಾಯತ್ ಅನ್ನು ಅಲ್ಲಿಗೆ ಹಾಕುವಂತ, ಅಲ್ಲಿ ಕೂಡ ತಡೆ ಹಿಡಿದಿದ್ದಾರೆ. ಯಾಕೆಂತ ಹೇಳಿ ಗೊತ್ತಾಗ್ತಿಲ್ಲ, ಎರಡು ಮೀಟಿಂಗ್ ನಾವು ಹೋಗಿದ್ದೆವು. ಓಕೆ ಓಕೆ ಓಕೆ. ನಾವು ಖಂಡಿತವಾಗಿ ನಮ್ಮ ಗ್ರಾಮ ಪಂಚಾಯತ್ ನಾವು ಸಂಪೂರ್ಣ ಇದಕ್ಕೆ ಕೆಲಸ ಮಾಡ್ಲಿಕ್ಕೆ ಶಕ್ತರಾಗಿದ್ದೇವೆ, ಆದ್ರೆ ನಮ್ಗೆ ವ್ಯವಸ್ಥೆಯ ದೃಷ್ಟಿಯಿಂದ ತೊಂದರೆ ಆಗಿದೆ ಅಷ್ಟೇ. ಓಕೆ ಓಕೆ ಸರಿ, ಧನ್ಯವಾದ ರಾಜ್ ಅವರೇ. ಸೊ ಎಲ್ಲರೂ ಕೂಡ ಆಗ್ಬೇಕು ಆಗ್ಬೇಕು ಅಂತ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದ್ರಿ, ಎಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳ್ತೀರಿ ಹಾಗಾದ್ರೆ? ಸರ್, ಈಗ ಎರಡು ವಿಚಾರ ಹೇಳಿದ್ರು ಅವರು. ಅಲ್ಲಿ ಏನು ಒಂದು 6 ತಿಂಗಳ ನಂತರ, ಒಂದು 8 ತಿಂಗಳ ನಂತರ ಒಂದು ಸ್ವಚ್ಛ ಮಾಡಿದ್ರು ಅವರು. ಸ್ವಚ್ಛ ಮಾಡಿದ ನಂತರ ಮರುದಿನನೇ ಅಷ್ಟೇ ತುಂಬಿಕೊಂಡಿದ್ದೆ ಅಂತ ಹೇಳಿದರು. ಹೌದು, ಆಲೋಚನೆ ಮಾಡಬೇಕಾದ ವಿಚಾರ. ಮರುದಿನನೇ ಅಷ್ಟೇ ತುಂಬಿಕೊಂಡಿದ್ದೆ ಅಂತ ಹೇಳಿದರೆ ಒಂದು 6 ತಿಂಗಳಲ್ಲಿ ಎಷ್ಟು ತುಂಬಿರ್ಬೋದು ಅಂತ ಆಲೋಚನೆ ಮಾಡಿ. ಕರೆಕ್ಟ್, ಹೌದಲ್ವಾ? ಸೊ ಇದರಿಂದ ಆಗುವ ಪರಿಣಾಮ ಏನಂತ ನಾವು ತಿಳ್ಕೊಳ್ಬೇಕು. ಈಗ ತ್ಯಾಜ್ಯಗಳು ಅಲ್ಲಿ ತುಂಬಿಕೊಂಡಿದೆ, ಮಳೆ ನೀರು ಬೀಳ್ತಾ ಇದೆ ಅದರ ಮೇಲೆ. ಏನಾಗ್ತಾ ಇದೆ ಪರಿಸ್ಥಿತಿ? ನಮ್ಮ ಮನೆ, ಸ್ವಂತ ನಮ್ಮ ಮನೆಗೆ ಬನ್ನಿ, ಇವತ್ತು ನಮ್ಮ ಮನೆ ನೀರನ್ನು, ಬಾವಿಯ ನೀರನ್ನು ಕುಡಿದು ನೋಡಿ. ಆರೋಗ್ಯ ಇಲಾಖೆಯವರು ಬಂದು ಆ ಮನೆಯ ನೀರನ್ನು ಚೆಕ್ ಮಾಡಿ ಹೇಳಿದ್ದಾರೆ ಈ ನೀರನ್ನು ಕುಡಿಬಾರ್ದು ಅಂತೇಳಿ. ವಿಷವಾಗಿದೆ, ಅಂತರ್ಜಲ ಸಂಪೂರ್ಣವಾಗಿ ವಿಷವಾಗಿದೆ ಸುತ್ತಮುತ್ತಲು. ಇದು ಗಂಭೀರವಾದ ಪ್ರಶ್ನೆ, ಗಂಭೀರವಾದ ವಿಚಾರ ಇದು. ಇದನ್ನು ತಿಳ್ಕೊಳ್ಬೇಕು. ಇದು ಅವರ ಸಮಸ್ಯೆ, ಇವರ ಸಮಸ್ಯೆ ಅಂತ ಅಲ್ಲ. ಸಮಸ್ಯೆ ನಾಳೆ ನಮ್ಮ ನೆಕ್ಸ್ಟ್ ಜನರೇಷನ್, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಯಾವ ರೀತಿ ಹುಡ್ತಾರೋ ಅವರಿಗೆ ನಾಳೆ, ಅವ್ರು ನಾಳೆ ನಮ್ಮನ್ನು ಪ್ರಶ್ನೆ ಮಾಡಬಾರ್ದು. ನೀವು ಈ ಥರ ಪರಿಸರವನ್ನು ನೀವು ಉಳಿಸ್ಲಿಲ್ಲಲ್ಲ, ನೀವು ಏನು ಮಾಡ್ತಾ ಇದ್ದೀರಿ? ಆ ಪಕ್ಷ ಈ ಪಕ್ಷನ ನೀವು ದೂಷಣೆ ಮಾಡ್ತಾ ಇದ್ದೀರಲ್ಲ. ಈ ಥರ ಮಾಡಿ ನಮಗೆ ಬದುಕಲಿಕ್ಕೆ ಆಗದಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದ್ರಲ್ಲ, ನೀವು ಏನು ಮಾಡ್ತಿದ್ರಿ? ನೀವು ಯೋಗ್ಯತೆ ಇದೆಯಾ? ನೀವು ಬದುಕಿದ್ದಕ್ಕೆ ನಿಮ್ಮ ಸಾರ್ಥಕತೆ ಇದೆಯಾ ಅಂತ ಪ್ರಶ್ನೆ ಮಾಡಿದರೆ ನಾವು ಏನು ಉತ್ತರ ಕೊಡಬೇಕು ಸರ್? ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ನಾಳೆ ಹುಟ್ಟುವಂಥ ಮಕ್ಕಳು ಕೈ ಕಾಲಿಲ್ಲದೆ ಹುಟ್ಟಬಾರ್ದು, ವಿಕಾರವಾಗಿ ಹುಟ್ಟಬಹುದು. ಈ ಸಮಸ್ಯೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಸಣ್ಣ ವಿಚಾರ ಅಲ್ಲ, ದೂಷಣ ಮಾಡುವಂಥ ವಿಚಾರ ಅಲ್ಲ, ಇದು ಗಂಭೀರವಾದ ವಿಚಾರ. ಇನ್ನೊಂದು ವಿಚಾರ ಹೇಳಿದರು ಯಾವುದು ಅಂತ ಹೇಳಿದರೆ, ನಾವು ಘಟಕ ಆಗದೆ ಇದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಹೇಳಿದಾಗೆ ಈಗ ಮರುದಿನನೇ ಅಷ್ಟೇ ತ್ಯಾಜ್ಯ ಅಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿದರೆ ಘಟಕ ಆಗದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಹಿಂಗೆ ಇರುತ್ತಾ? ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬೋದು ಸರ್? ಇದು ಕರೆಕ್ಟ್, ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾಕೆ ಇದಕ್ಕೆ ಏನು ಒಂದು ಪರಿಹಾರ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಬುದ್ಧಿವಂತರ ಜಿಲ್ಲೆ ಅಂತ ಕರಿತೇವೆ. ಒಂದು ತ್ಯಾಜ್ಯ ಘಟಕದ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಗೊತ್ತಿಲ್ಲದಂತಹ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಈ ಕಸಗಳು ಹೀಗೆ ನಿರಂತರವಾಗಿ ಬಂದು ಬೀಳ್ತಾ ಇದ್ರೆ ಕೆಲವರು ಅದನ್ನು ಕಾವಲು ಅಲ್ಲಿ ನಿಲ್ತೇವೆ, ಯಾರು ಹಾಕದಾಗೆ ನೋಡ್ತೇವೆ ಅಂತ ಹೇಳ್ತಾರೆ. ಸೊ ಅದರ ಬದಲಿಗೆ ತ್ಯಾಜ್ಯ ಘಟಕನೇ ಇದ್ದರೆ, ಅಥವಾ ರಸ್ತೆಗಳಲ್ಲಲ್ಲಿ ಒಂದು ಕಬ್ಬಿಣದ್ದು ಒಂದು ಬಾಕ್ಸ್ ಬರುತ್ತೆ, ಅದನ್ನು ಇಟ್ಟಿದ್ರೆ ಸೊ ಅಲ್ಲೇ ಹಾಕ್ತಾರೆ. ಅಷ್ಟು ಹಾಕದಂತಹ ಅವಿದ್ಯಾವಂತರು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಊರಲ್ಲಿ ಇಲ್ಲ. ಜನ ತಮ್ಮ ಮನೆಯ, ತಮ್ಮ ಅಂಗಡಿಯ ಅಥವಾ ತಮ್ಮ ವ್ಯವಹಾರದ ತ್ಯಾಜ್ಯವನ್ನು ಎಲ್ಲಿ ಬಿಸಾಡಬೇಕು ಎನ್ನುವಂಥ ಗೊಂದಲದಲ್ಲಿದ್ದಾರೆ ಎನ್ನುವಂಥ ಒಂದು ಬಹಳ ನೋವಿನ ಮತ್ತು ಅಸಹ್ಯಕರ ಸಂಗತಿಯನ್ನು ತೋರಿಸ್ತಿದೆ. ಬನ್ನಿ, ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸೋಣ. ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಮಾತಾಡಿ. ಅನಿಲ್ ಬಗಮ್ಮಿಲ್ ಅಂತ, ಕೋಟೆಗಾರ ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷ. ಓಕೆ ಓಕೆ, ಸರಿ ಹೇಳಿ ಸರ್, ಹೇಳಿ. ಈಗಾಗಲೇ ನಾವು ಕೋಟೆಗಾರ ಪಟ್ಟಣ ಪಂಚಾಯತಿನಿಂದ 3 ಎಕರೆ 35 ಸೆಂಟ್ಸ್ ಅನ್ನು ತ್ಯಾಜ್ಯ ಘಟಕಕ್ಕೆ ಈಗಾಗಲೇ ನಾವು ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ. ಎಷ್ಟು? 135 ಎಕರೆನಾ? 3 ಎಕರೆ 35 ಸೆಂಟ್ಸ್. 3 ಎಕರೆ 35 ಸೆಂಟ್ಸ್. ಓಕೆ ಓಕೆ, ಸರಿ ಸರ್. ನಾವು ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಶಾಸಕರಿಗೆ ಕಲಿಸಿ, ನಾವು ಈಗಾಗಲೇ ಒಂದು ವರ್ಷ ಆಗಿದೆ. ಸರಿ, ಒಂದು ವರ್ಷ ಆಗಿ ಈಗಾಗಲೇ ತ್ಯಾಜ್ಯ ಘಟಕ ನಮ್ಮ ಇಡೀ ಇದಕ್ಕೆ ಬಹುಮುಖ್ಯವಾಗಿ ಆಗ್ಬೇಕು. ಹೌದು, ನಿಜ. ಅದಕ್ಕೆ ಸರ್ಕಾರದಿಂದ ನಮಗೆ ಎಪ್ರೂವಲ್ ಆಗಿ ಬರ್ಲಿಕ್ಕೆ ಬಾರಿ ಕಷ್ಟ. ಅಂದ್ರೆ ನೀವು ಹೇಳುದು DC ಅವರು ಅಥವಾ ಅಲ್ಲಿನ ಸ್ಥಳೀಯ ಶಾಸಕರು ಮುಂದುವರಿಯುತ್ತಿಲ್ಲ ಅಂತ ಹೇಳುದ? ಒಂದು ಖಂಡಿತ, ಒಂದು ಅದು ಒಂದು ವಿಷಯ. ಒಂದು ಈಗಾಗಲೇ ನಮಗೆ ಮೊನ್ನೆ ಒಂದು ತಿಂಗಳಿಗಿಂತ ಮುಂಚೆ ನಮಗೆ ಎಪ್ರೂವಲ್ ಆಗಿ ಬಂದಿದೆ. ಎಪ್ರೂವಲ್ ಆಗಿ ಬಂದು ನಾವು ಈಗಾಗಲೇ ನಮ್ಮ ಪಟ್ಟಣ ಪಂಚಾಯತ್ ನಿಧಿ ಹಾಗೂ ನಮಗೆ SSF ಬಂದಂತ ಒಟ್ಟು 48 ಲಕ್ಷ ರೂಪಾಯಿಯನ್ನು ನಾವು ಈಗಾಗಲೇ ಅದಕ್ಕೆ ತ್ಯಾಜ್ಯ ಘಟಕಕ್ಕೆ ಕೈದಿರಿಸಿದ್ದೇವೆ.
ಅಲ್ಲ ಈಗ ಡಿಸಿ ಅವರಿಂದ ನಿಮ್ಗೆ ಅಪ್ರೂವಲ್ ಆಗಿ ಬಂತ ಆಗಿದ್ರೆ ಜಾಗ ಅಪ್ರೂವಲ್ ಆಗಿ ಬಂದಿದೆ, ಅದಕ್ಕೆ ಇನ್ನು ಬೇರೆ ಬೇರೆ ಇಲಾಖೆಯಿಂದ ಅದಕ್ಕೆ ಅನುಮತಿ ಬೇಕು ಈಗಾಗಲೇ. ಅದರ ಹಿಂದೆ ನಾವು ಎಲ್ಲ ಅಧ್ಯಕ್ಷರು ನಾವು ಸದಸ್ಯರು ಈಗ ಓಡಾಡ್ತಾ ಇದ್ದೇವೆ ಈಗ. ಅಲ್ಲ ಬೇರೆ ಇಲಾಖೆ ಅಂತ ಹೇಳಿ ನೀವು ಹೇಳುದು ಭೂ ವಿಜ್ಞಾನ ಇಲಾಖೆ ಅಂತ ಹೇಳುದಾ? ಹೌದು, ಭೂ ವಿಜ್ಞಾನದಿಂದ ಈಗ ಈಗಾಗಲೇ ಕೊಡ್ತೇನೆ ಅಂತ ಹೇಳಿದ್ದೇವೆ ನಾವು, ಮೊನ್ನೆ ಹೋಗಿ ಮಾತಾಡಿದ್ದೇವೆ. ಸ್ಥಳೀಯರು ಅಬ್ಜೆಕ್ಷನ್ ಹಾಕಿದ್ದಾರಾ? ಇಲ್ಲಲ್ಲ. ಅಲ್ಲ ಇಷ್ಟರವರೆಗೆ ಏನಿಲ್ಲ, ಯಾಕಂದ್ರೆ ತ್ಯಾಜ್ಯ ಘಟಕ ಎಲ್ಲಿಯಾದ್ರೂ ಗ್ರಾಮದಲ್ಲಿ ಆಗ್ಲೇಬೇಕು. ಓಕೆ, ತುಂಬಾ ಸಂತೋಷ ಸರ್, ಒಳ್ಳೆ ಸುದ್ದಿ ಹೇಳಿದ್ರಿ. ಅಂದ್ರೆ ಪ್ರಾಬ್ಲಮ್ ಇರೋದು ಈಗ ಹಾಗಿದ್ರೆ ನಿಮ್ಗೆ ಫಂಡ್ ಇದ್ದು? ಹೌದಲ್ಲ, ನಮಗೆ ಫಂಡ್ ಇದೆ, ಇಲ್ಲದಿದ್ರೆ ನಮ್ದು ಈಗಲ್ಲ ನಮ್ಮ ಪಟ್ಟಣ ಪಂಚಾಯತ್ ಆಗಿ 6 ತಿಂಗಳಲ್ಲೇ ನಮಗೆ ಆಗ್ತಾ ಇತ್ತು. ಓಕೆ ಸರಿ ಸರಿ, ಆದ್ರೆ ನಮಗೆ ಈಗ ನಮ್ದು ಹಲೋ ಓಕೆ ಹೇಳಿ ಹೇಳಿ ಹೇಳಿ. ನಾವು ಕೊಟ್ಟಕಾರ ಪಟ್ಟಣ ಪಂಚಾಯತಿನಿಂದ ಈಗಾಗಲೇ 3 ನಮ್ಮ ವೆಹಿಕಲ್ ಅನ್ನು ಕೂಡ ನಾವು ಟೆಂಡರ್ ಅನ್ನು ಕರೆದಿದ್ದೇವೆ. ಓಕೆ, ಈಗ ಟೆಂಡರ್ ವೆಹಿಕಲ್ ಟೆಂಡರ್ ಅಂತ ಹೇಳಿದ್ರೆ ಅದು ಸಂಗ್ರಹ ಮಾಡ್ಲಿಕ್ಕೆ, ಮನೆ ಮನೆಯಿಂದ ಸಂಗ್ರಹ ಮಾಡ್ಲಿಕ್ಕೆ. ಅದಕ್ಕೆ ಈಗಾಗಲೇ ನಮ್ಮ ಅದು ಪ್ರಾಜೆಕ್ಟ್ ಪ್ರಾರಂಭ ಆಗ್ಲಿಕ್ಕೆ ಇನ್ನೊಂದು 5-6 ತಿಂಗಳು ಬೇಕು, ಯಾಕಂದ್ರೆ ಅದು ಜಾಗವನ್ನು ಲೆವೆಲ್ ಮಾಡಿ ಅದಕ್ಕೆ ಬೇಕಾದಂತ ಮೂಲ ಸೌಕರ್ಯ ಅಂತ ಕಂಪೌಂಡ್ ಮತ್ತೆ ಅದಕ್ಕೆ ಮಿಷಿನರಿ ಎಲ್ಲ ಬೇಕಾಗ್ತದೆ. ನಾವು ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ ನಮಗೆ 6 ತಿಂಗಳ ಮಟ್ಟಿಗೆ ನಮಗೆ ಮಂಗಳೂರು ಕಾರ್ಪೊರೇಷನ್ ನಲ್ಲಿ ಅವಕಾಶ ಮಾಡಿ ಕೊಡ್ಬೇಕಂತ ನಾವು ಕೇಳಿದ್ದೇವೆ. ಸರಿ, 6 ತಿಂಗಳ ನಂತರ ನಿಮ್ದು ಆಗತ್ತೆ? ಹಾಗಾದ್ರೆ 6 ತಿಂಗಳಿಗಿಂತ ಮುಂಚೆ ಆಗ್ತದೆ, ಆದ್ರೆ ನಮಗೆ ಅಷ್ಟರವರೆಗೆ ನಮಗೆ ಕಸವನ್ನು ಕೊಂಡೋಗ್ಲಿಕ್ಕೆ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಶಾಸಕರು ಸಂಸದರು ನಮಗೆ ಮಂಗಳೂರು ಕಾರ್ಪೊರೇಷನ್ ನಲ್ಲಿ ಅಷ್ಟರವರೆಗೆ ಇದು ಕಸವನ್ನು ಕೊಂಡೋಗುವಂತ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ನಾನು ಈಗ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹುಶಃ ಅವರ ಪ್ರಾಬ್ಲಮ್ ಇರೋದು ಈಗಾಗಲೇ ಮಂಗಳೂರು ದಕ್ಷಿಣ ಮತ್ತು ಉತ್ತರದ್ದು ಕಸ ತ್ಯಾಜ್ಯ ಜಾಸ್ತಿ ಇದೆ, ನಾವು ಮತ್ತೊಂದು ಹೆವಿ ಲೋಡ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ 6 ತಿಂಗಳ ಮಟ್ಟಿಗೆ ಈ ಒಂದು ಲೋಡ್ ಅವರು ಸಹಿಸಿಕೊಳ್ಳಬೇಕು, ಯಾಕಂತ ಹೇಳಿದರೆ ಬೇರೆ ಆಪ್ಷನ್ ಇಲ್ಲ, ಜಿಲ್ಲೆ ಒಂದೇ ಮಾಡಬೇಕಾಗತ್ತೆ. ಏನು ಹೇಳ್ತೀರಿ ಪ್ರಮೋದ್ ಅವರು? ಉತ್ತಮವಾದ ಒಂದು ಅಭಿಪ್ರಾಯ, ಕಾಳಜಿ ಇದೆ ಇದಕ್ಕೆ ಅನ್ನೋದು ಕಾಳಜಿ ಅಂತೇಳಿ. ಏನು 6 ತಿಂಗಳಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, 6 ತಿಂಗಳವರೆಗೆ ಅದನ್ನು ಎಲ್ಲಿ ಇಲ್ಲಿ ಎಲ್ಲೂ ತಗೊಂಡು ಹೋಗ್ಲಿಕ್ಕಾಗಲಿಲ್ಲ, ಓಮ್ ಮಂಜೂರಿಗೆ ತಗೊಂಡು ಹೋಗ್ಬೇಕು. ಓಮ್ ಮಂಜೂರಿ ತಗೊಂಡು ಹೋಗುವಾಗ ಇವರು ಸಮಸ್ಯೆ ಹೇಳ್ತಾರೆ, ಅಲ್ಲಿ ನಮ್ಮದೇ ಜಾಸ್ತಿ ಇದೆ, ಇನ್ನು ಬೇರೆ ಕಡೆ ಇದು ನಾವು ತಗೊಳ್ಳೋದಿಲ್ಲ ಅಂತೇಳಿ. ಅದಕ್ಕೆ ಯಾರು ಅದಕ್ಕೆ ಸಹಕಾರ ಕೊಡಬೇಕು? ಯಾರು ಸಚಿವರಾಗಿರಲಿ, ಸಂಸದರಾಗಿರಲಿ, ಪಕ್ಷ ಭೇದ ಮರೆತು ಈ ನಾಡನ್ನು ಉಳಿಸುವಂತ ಒಂದು ಉದ್ದೇಶದಿಂದ, ಈ ನಾಡನ್ನು ಉಳಿಸುವಂತ ಒಂದು ಇಚ್ಛಾಶಕ್ತಿಯಿಂದ ಇವರು ಈ ಕೆಲಸವನ್ನ ಅವರಿಗೆ ಸಹಕಾರ ಕೊಡಬೇಕು. ಇದು ಕೇವಲ ಕೋಟೆಗಾರಿಗೆ ಅಂತಲ್ಲ, ಪ್ರತಿಯೊಂದು ಗ್ರಾಮಕ್ಕೆ ಈ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅವರು. ಎಸ್, ಈ ಬಗ್ಗೆ ಇನ್ನೊಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ 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 ನಮಸ್ಕಾರ 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 ಹೇಳಿ ರಾಜೇಶ್ ಅವರೇ. ನಮಸ್ಕಾರ. ಅತಿಥಿಯವರಿಗೆ ಅವರ ಪ್ರಯತ್ನ ಮಾಡಿದ್ರೆ ಹಿಡಿಯುವನು, ಯಾಕಂದ್ರೆ ಅಲ್ಲಿ ಕಾವೇರಿ ತಂದು ಬಿಸಾಡ್ತಾರೆ, ಅತಿಥಿಯಲ್ಲಿ ಆ ಕಸೆಯಲ್ಲಿ ರಾಶಿ ಉಂಟು, ಆ ರಾಶಿಗೆ ಬಿಸಾಡ್ತಾರೆ ಅವರು. ಮತ್ತೆ ನೀರಿನ ಬದಿಯ ಹೊಳೆ ಬದಿಯಲ್ಲಿ ಆ ಹೆಜ್ಜೆ ಬಿಸಾಡ್ತಾರೆ, ನೀರು ಬಿಟ್ಬಿಡ್ತಾರೆ. ಬಿಡಿ, ಈ ರಾಶಿಯಲ್ಲಿ ಇರ್ತಾರೆ, ಅಲ್ಲಿ ಒಂದು ಬಿಸಾಡ್ತಾರೆ ಕಾರಲ್ಲಿ ತಂದು ಒಂದೆರಡು ಜನ ಮಕ್ಕಳು ನಿಂತು. ಓಕೆ ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ಮ ಪಾಯಿಂಟ್ ಅರ್ಥ, ಪ್ರವಾಸಿಗರು ಕೂಡ ಹಾಗೆ ಮಾಡ್ತಾರಂತ ಅನಿಸ್ತಾ ಉಂಟು ನಿಮಗೆ, ಅಥವಾ ಜನರದ್ದೇ ತ್ಯಾಜ್ಯ ಬಂದು ಬೀಳ್ತಾ ಉಂಟು? ಅಂದರೆ ಅವರು ವ್ಯಕ್ತಪಡಿಸಿದ ಪ್ರಕಾರ, ಇದಕ್ಕಿಂತ ಹಿಂದಿನ ನಮ್ಮ ವೀಕ್ಷಕರು ಕೇರಳದಿಂದ ಬರುವವರು ಅಥವಾ ಈ ಕಡೆಯಿಂದ ಆ ಕಡೆ ಹೋಗುವವರು ಬಿಸಾಡಿ ಹೋಗ್ತಾರಂತೇಳಿ, ಅದು ಯಾಕೆ ಈ ಕಡೆ ಕಂಡು ಬರೋದಿಲ್ಲ ದಕ್ಷಿಣದಲ್ಲಿ ಅಥವಾ ಉತ್ತರದಲ್ಲಿ? ಅಲ್ಲಿ ಹೋಗಿ ಅಲ್ಲಿ ಕಾದೇ ಬಿಸಾಡ್ತಾರೆ ಅಂತ ಹೇಳಿದರೆ ಅದು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಅನಿಸ್ತಾ ಉಂಟು. ಸರಿ, ಒಪ್ಕೊಳ್ಳುವ, ಅಲ್ಲಿಯವರೇ ತಗೊಂಡು ಆಗ್ತಾರೆ. ಒಂದು ಪರ್ಟಿಕ್ಯುಲರ್ ಒಂದು ಜಾಗ ಇದ್ರೆ ಈ ರಸ್ತೆ ಬದಿಯಲ್ಲಿ ಅಂತೂ ಹಾಕೋದಿಲ್ಲ. ಕರೆಕ್ಟ್, ಅಲ್ಲೇ ತಂದು ಹಾಕ್ತಾರೆ. ಹಾಕ್ಲಿ, ಅವ್ರಿಗೂ ಒಂದು ಹಾಕ್ಬೇಕಲ್ವಾ, ಎಲ್ಲಾದ್ರೂ ಒಂದು ಹಾಕ್ಬೇಕು, ತಂದು ಹಾಕ್ಲಿ, ಇವರು ಖಾಲಿ ಮಾಡ್ಕೊಂಡು ತಗೊಂಡೋಗ್ಲಿ. ಕರೆಕ್ಟ್, ಸಮಸ್ಯೆ ಕ್ಲಿಯರ್ ಆಯ್ತು. ಬ್ಲೇಮ್ ಮಾಡಿದ್ರಿಂದ ನಮ್ಮ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಾ? ನೋ, ಅಲ್ಲ.
ಸಮಸ್ಯೆ ಏನಿದೆ ಅದನ್ನು ಅರಿತು ಅದನ್ನು ಸಾಲ್ವ್ ಮಾಡುವಂಥ ಕೆಲಸ ಮಾಡಲಿ. ಆದರೆ ಯಾರು ಹಾಕ್ತಾರೋ, ಹೊರ ರಾಜ್ಯದಿಂದ ಬರಲಿ, ಇದೇ ಗ್ರಾಮ ಹೊರ ರಾಜ್ಯ ಹೊರ ಗ್ರಾಮದಿಂದ ಯಾರೂ ಬರಲಿ, ಶಾಲಾ ವಠಾರವನ್ನು ಒಂದು ಬಿಟ್ಟು ಒಂದು ಹಾಕುವಂಥ ಒಂದು ಪ್ರಯತ್ನ ಅವ್ರು ಮಾಡಲಿ. ಯಾಕಂತ ಹೇಳಿದರೆ ನಾವು ಸರ್ವೆ ಮಾಡಿದ ಪ್ರಕಾರ ಸುಮಾರು ಶಾಲಾ ಮಕ್ಕಳಿಗೆ ಸುಮಾರು 60% ಸ್ಕಿನ್ ಡಿಸೀಸ್ ಇದೆ ಸರ್. ಕರೆಕ್ಟ್. ಇದನ್ನು ಫಸ್ಟ್ ಮಾಡಲಿ. ಎಲ್ಲ ಶಾಲೆ ಈ ರಸ್ತೆ ಬದಿಯಲ್ಲಿ ಇರುವಂಥ ಎಲ್ಲ ಶಾಲೆಗಳನ್ನು ಏನು ಆರೋಗ್ಯ ಇಲಾಖೆಯವರು ಹೋಗಿ ಎಲ್ಲ ಪ್ರತಿಯೊಂದು ಮಕ್ಕಳನ್ನು ಪರೀಕ್ಷಿಸಲಿ, ಪರೀಕ್ಷೆ ಒಳಗೆ ಪಡಿಸಲಿ. ಕರೆಕ್ಟ್. ಸಮಸ್ಯೆ ಭಾಳಷ್ಟಿದೆ ಸರ್. ಯಾಕೆ ಇಲ್ಲೂ ಒಂದು ಸಮಸ್ಯೆ ಇದೆ ಇಲ್ಲಿ, ಶಾಲೆಯವರು ಕೂಡ ಅದನ್ನು ಹೊರಗಾಕಲಿಕ್ಕೆ ಅದನ್ನು ಇಷ್ಟಪಡುವುದಿಲ್ಲ. ಏನು ಶಾಲೆ ಹೆಸರು ಹಾಳಾಗುತ್ತೆ, ನಾಳೆ ಬರುವಂಥ ಮಕ್ಕಳು ಇಲ್ಲಿ ಬರುವಂಥ ಮಕ್ಕಳು ಕಮ್ಮಿ ಆಗ್ತಾರೆ, ಶಾಲೆಗೆ ಹೆಸರು ಕೆಟ್ಟ ಹೆಸರು ಬರುತ್ತೆ. ಇಲ್ಲ, ಇದು ಸಮಸ್ಯೆ ಇದೆ, ಸಮಸ್ಯೆ ಇದೆ ಅಂತೇಳಿ, ಸಮಸ್ಯೆ ಇದೆ ಅಂತೇಳಿ ಆ ಸಮಸ್ಯೆಯನ್ನು ಸಾಲ್ವ್ ಮಾಡುವ ಅದನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡಬೇಡಿ. ನಮ್ಮನ್ನು ಬ್ಲೇಮ್ ಮಾಡ್ತಾರೆ, ನಾವು ರಾಜಕೀಯ ಮಾಡೋದಂತ. ರಾಜಕೀಯ ಇದ್ರೆ ಇದು ರಾಜಕೀಯನ ಸರ್. ನಾವು ಬದುಕುವಂಥ ದಾರಿ ನೋಡೋದು, ನಾಳೆ ನಮ್ಮ ನೆಕ್ಸ್ಟ್ ಜನರೇಷನ್ ಬದುಕಿಸಿ ಅವರನ್ನು ಬದುಕಿಸುವಂಥ ದಾರಿ ನೋಡೋದು, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಕರೆಕ್ಟ್. ರಾಜಕೀಯ ಖಂಡಿತ ಇಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕಾಗಿರುವಂಥ ವ್ಯವಸ್ಥೆ, ಅದು ಮೂಲಭೂತ ವ್ಯವಸ್ಥೆ ಕೂಡ. ಅದರದ್ದು ಅವಸ್ಥೆಯಾಗಿ ಬದಲಾವಣೆ ಆಗ್ತಾ ಉಂಟು. ಬನ್ನಿ, ಈ ಬಗ್ಗೆ ಅವರು ಮಾತನಾಡಿದ್ದಾರೆ ಸ್ಥಳೀಯರು. ಅವರು ಅವರ ಮಾತನ್ನು ಕೇಳಿದ ನಂತರ ನಾವೊಂದು ಚಿಕ್ಕ ಬ್ರೇಕನ್ನು ತೆಗೆದುಕೊಳ್ತೇವೆ. ಮೊದಲು ಸ್ಥಳೀಯರು ಏನು ಹೇಳಿದ್ದಾರೆ ಅಂತೇಳಿ ನೋಡಿಕೊಂಡು ಬರೋಣ. ಯರ್ಲಕಟ್ಟೆ ಮನ್ಪುಣಂಜಿ ಸಿಟಿ ಇಂದಿಟ್ಟು ಮೂಜಿ ಮೆಡಿಕಲ್ ಕಾಲೇಜಿನುಂಟು. ಈ ಮೆಡಿಕಲ್ ಕಾಲೇಜಿಗೆ ಏತೋ ಜನ ಪಿದೇ ದಕ್ಕಲು ಬರೋದಿಲ್ಲರು. ಅಂಜ್ ಬನ್ನಾಗ ಮೂಲ ಈ ಕಜೌದ ರಾಸಿತು ನಗ ಅಕ್ಲೆ ಮುಲ್ಪ ಈ ಕ್ಲೀನ್ ಸಿಟಿ ಬಂದ್ಬಿಡ ನಮ್ಮ ದೇಶದ ಮೋದಿನ ಕನಸು ನಿಂಚಿನುಂಡ ಅವೇನು ಈ ಮುಗ್ಗಲು ಲಗಾಡಿದೆ ತೊಂದರೆ ಗ್ರಾಮ ಪಂಚಾಯತ್ಗಳು ಅಕ್ಲೆಗೆ ಸ್ವಂತಾದ ಬಂದು ಅಂದರೆ ಅಕ್ಲೆ ಇಚ್ಛಾಸಕ್ತದ ಕೊರತೆ ಉಂಡು. ಮೂಲು ಸರಕಾರಿ ಜಾಗೆಯಲ್ಲಿ ಏತ್ಲ ಉಂಡು. ಆ ಸರಕಾರಿ ಜಾಗೆಯನ್ನು ಬಿಡ್ದು ಮುಗ್ಲು ಏರನ ಪ್ರೈವೇಟ್ ಜಾಗದ ಕೈತಲ್ಲಿ ಒಂದು ಗೌರ್ಮೆಂಟ್ ಜಾಗ ಇತ್ತಿನಲ್ಪ ಬೋದು, ಡೀಮ್ಡ್ ಫಾರೆಸ್ಟ್ ಇತ್ತಿನಲ್ಪ ಬೋದು, ಮುಗ್ಲು ಡಂಪಿಂಗ್ ಆ್ಯಡ್ ಮಾಡಿ ಬರಬಹುದಿಲ್ಲ ಅಲ್ಪ ಏತೋ ಇಲ್ಲ ಕೈತಲ್ಲಿ ಇಲ್ಲದಕ್ಕೆ ಪೂರ ಅಬ್ಜೆಕ್ಷನ್ ಪಾಡ್ ನೀಡಿದಾದ್ರೆ ಮುಕ್ಕಲ್ನ ಮುಂದೆ ಬೇಲ ಮನ್ಪೇರ ಆಪಿಸಿ ಮುಲ್ಪ ಸ್ವಚ್ಛತೆ ಮನ್ಪೇರ ಆ ಪುಣ್ಯ ಇಜ್ಜಿ ಮುಗ್ಲಿಗೆ ಅದನ್ನು ಇಕ್ಕೋಸ್ಕರ ಮುಲ್ಪ ಪೂರ ರೋಡ್ ಸೈಡ್ ಪಾಡ್ದು ಮುಗಲು ನಮ್ಮ ಈ ಗ್ರಾಮ ಪಂಚಾಯತ್ ಪುದರ್ನೇ ಆಲ್ಮಂತದಲ್ಲಿರಿ, ಬೆಲ್ಮ ಗ್ರಾಮ ಪಂಚಾಯತ್ ಪುದರ್ನೇ ಆಲ್ಮಂತದಲ್ಲಿರಿ. ಈ ಗ್ರಾಮ ಪಂಚಾಯತ್ಗಳು ಬೊಕ್ಕ ಹಿಂದಿನ ಬಂಡ ಮುಲ್ಪ ಸರ್ಕಾರದ ಏತೋ ಯೋಜನೆಗಳುಂಡು ಅವೆಲ್ಲ ಮುಕ್ಕಲು ಮುಲ್ಪ ಕರೆಕ್ಟ್ ಆದ ಬಂತದಲ್ಲಿ ಸ್ವಚ್ಛತೆ ಬಗ್ಗೆ ಏತೋ ಕಾಸು ಬಿಡುಗಡೆ ಬಂತದಲ್ಲಿರಿ. ಆ ಕಾಸಿನ ಮುಕ್ಕಲು ಧರ್ಮಗೂ ಕಾಸು ತಿನ್ನೊಂದಿಲ್ಲರು ಹೊರತು ಮುಲ್ಪ ಐಕ್ ಪೋಡಿತ್ತಿನಂಚಿನ ಹೂವೆ ಒಂಜು ಬೇಲೆಲ್ಲ ಮಂತೊಂದಿಜ್ಜರು ಮುಲ್ಪ ಹೂವೆ ಒಂಜು ಇಂದಲು ಆ ಒಂದಿಜ್ಜಿ ಇನ್ನು ಮುಲ್ಪ ಪಿದೇದ ಬರ್ಪಣಕ್ಕಳಿಗೆ ಮುಲ್ಪ ವಾಸನದ ತುಂಬಂಚಿನ ಪರಿಸ್ಥಿತಿ ಬೈದಿನಿ. ರೋಡ್ ಸೈಡ್ ಈ ಕಜವನ್ನು ಪಾಡ್ ನೆಡ್ದಾದ್ರೆ ತೊಟ್ಟೆಲಿ ಬೊಚ್ಚಂದಿನ ಕೆಲ ವಸ್ತುಲನ್ನು ಪಾಡ್ ನೆಡ್ದಾದ್ರೆ ರೋಡ್ ಗಾಡಿ ಓವರ್ಟೇಕ್ ಮನ್ಪಣಂಚಿನ ಪೊರ್ತುಗ ಬೈಕ್ ತಕ್ಕಲಿಕ್ಕೆ ರೋಡ್ ರುದ್ದು ತಿರ್ತಿ ಚಪ್ಪರ ಒಂದಿಜ್ಜಿ ಬೂರ್ನ ಆಯ್ತ ಮಿತ್ತು ತತ್ತು ನನ್ನ ಗಾಡಿದ ಮಿತ್ತು ಗಾಡಿದ ಅಡಿಕೆ ಇಂಚಿನ ಪರಿಸ್ಥಿತಿ ಅವನುಂಡು. ಒಟ್ಟಾರೆ ಮುಲ್ತ ಪರಿಸ್ಥಿತಿ ಎಡ್ಡೆ ಜನ ನಿಂಚಿನ ಪರಿಸ್ಥಿತಿ ಆದ್ಬೋದು. ಇವತ್ತು ನಾವು ನಿಮಗೆ ಆ ದೃಶ್ಯಗಳೇ ಬಹುಶಃ ಉತ್ತರ ಕೊಡ್ತವಂತ ಅಂದ್ಕೊಂಡಿದ್ದೇವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂದರೆ ಹಿಂದಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಬಹಳ ಪ್ರಮುಖವಾಗಿ ಡೆವಲಪ್ ಆಗುತ್ತಿರುವಂಥ ಒಂದು ಕಾರ್ಯಪ್ರದೇಶ ಅದು. ಅನೇಕ ಕಾಲೇಜುಗಳು, ಅನೇಕ ಪ್ರಖ್ಯಾತ ವೈದ್ಯಕೀಯ ಸಂಸ್ಥೆಗಳು ಮತ್ತು ಯೂನಿವರ್ಸಿಟಿ ಇರ್ಬೋದು ಮ್ಯಾಂಗ್ಳೂರು, ಹಾಗೆ ಹಾಸ್ಟೆಲ್ಗಳು, ಬೇರೆ ವಿದೇಶಗಳಿಂದ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಬಂದು ಉಳಿಯುವಂಥ ಪ್ರದೇಶ ಅದು. ಸೊ ಆ ಕ್ಲಿಪ್ಪಿಂಗ್ ನಿಮಗೆ ನೋಡಿದರೆ ಅರ್ಥ ಆಗ್ಬೋದು ಎಷ್ಟರ ಮಟ್ಟಿಗೆ ಇಷ್ಟು ಡೆವಲಪ್ ಆಗುತ್ತಿರುವಂಥ ಒಂದು ನಗರ, ಒಂದು ಈ ಮಟ್ಟದಲ್ಲಿ ಒಂದು ತ್ಯಾಜ್ಯ ಘಟಕವನ್ನು ಇಲ್ಲಿ ತನಕ ಇರದೆ ಜನ ಅನಿವಾರ್ಯವಾಗಿ ತಮ್ಮ ಮನೆ ಇರ್ಬೋದು ಅಥವಾ ಮಳಿಗೆ ಇರ್ಬೋದು ಆ ತ್ಯಾಜ್ಯವನ್ನು ರಸ್ತೆಯ ಬದಿಯಲ್ಲಿ ಬಿಡ್ತಾ ಇದ್ದಾರೆ, ಬಿಸಾಡ್ತಾ ಇದ್ದಾರೆ. ಬಹುಶಃ ಕ್ಲಿಪ್ಪಿಂಗ್ ಸ್ಟ್ರಕ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಬಹುಶಃ ಅದನ್ನು ಮೂವ್ ಮಾಡಿದರೆ ಅರ್ಥ ಆಗ್ಬೋದು ಯಾವ ರೀತಿಯಲ್ಲಿ ಪರಿಸ್ಥಿತಿ ಅಲ್ಲಿದು ಇದೆ, ಜನ ಏನು ಹೇಳ್ತಾ ಇದ್ದಾರೆ ಅಂತೇಳಿ. ಸೊ ಹಾಗಾದರೆ ಪ್ರಮೋದ್ ಅವರು, 6 ತಿಂಗಳೊಳಗೆ ಆಗತ್ತೆ ಅಂತ ಅವ್ರು ಹೇಳಿದರು, ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಅಥವಾ ಈಗ ಆಗ್ತಾ ಉಂಟ ಪ್ರೊಸೀಜರ್? ಹೌದು, ಗಮನಕ್ಕೆ ಬಂದಿದೆ. ಏನು 3-3.5 ಎಕರೆ ಅಲ್ಲಿ ಅವರು ಎಕ್ವೈರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದರಲ್ಲಿ ನಮ್ಮದು ಕೂಡ ಒಂದು ಬೇಡಿಕೆ ಇದೆ. ಏನು ತಲಪಾಡಿ ಸೋಮೇಶ್ವರ ಗ್ರಾಮಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಅದಕ್ಕೆ 1-2 ಎಕರೆಯನ್ನು ಎಡಿಷನಲ್ ಮಾಡಿಕೊಂಡು ಇಲ್ಲಿದ್ದ ತ್ಯಾಜ್ಯನ ಅಲ್ಲಿ ಹಾಕುವ ಹಾಗೆ ಯಾಕೆ ಮಾಡಬಾರ್ದು, ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಅವ್ರ ಹತ್ರ ನಾವು ಸಿ ಎಸ್ ಅವರಿಗೆ ಒಂದು ಮನವಿ ಕೂಡ, ನಾವು ನಮ್ಮ ಒಂದು ಟೀಮ್ ಇದೆ ಎಲ್ಲ ಮನವಿ ಮಾಡಿದ್ದೇವೆ. ಸೊ ಆ 3 ತಿಂಗಳೊಳಗೆ ಆಗಬಹುದು ಅಥವಾ ಮೂರು ತಿಂಗಳಲ್ಲಿ ಆಗುತ್ತೋ ಅಲ್ಲ 6 ತಿಂಗಳು ಹೋಗುತ್ತೋ ಗೊತ್ತಿಲ್ಲ. ಆದರೂ ಆಗ್ಬೋದು ಅನ್ನೋ ಒಂದು ಏನು ಹೇಳ್ಬೋದು. ಕರೆಕ್ಟ್. ಹೌದು, ಜಾಗ ನೋಡಿದ್ದಾರೆ ಮುಂದೆ ಹೋಗ್ಬೋದು ಅದು. ಕರೆಕ್ಟ್. ಎಸ್, ಅಂದರೆ ಒಂದು ಸಮಸ್ಯೆ ಆಗ ನೀವು ಹೇಳ್ತಾ ಇದ್ರಿ ಇಲ್ಲಿ ತನಕ ಅಂತ ಹೇಳಿದರೆ, ಒಬ್ಬ ಹುಡುಗ ಬೈಕ್ ಸವಾರ
ಪಕ್ಕದಲ್ಲಿ ಕಣಿಯಲ್ಲಿ ಬಿದ್ದು ಸತ್ತೋಗಿದ್ದು, ನಾವು ಬಾಡಿ ಗೊತ್ತಾಗಿರಲಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಕಸ ತುಂಬಿರುತ್ತೆ. ಖಂಡಿತ ಖಂಡಿತ. ಸೊ ಹಾಗಾದ ಜನ ಅದನ್ನು ಇಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ದಾರೆ ಎನ್ನುವುದು ನಿಜ. ಹಾಗಾದರೆ ಸರ್, ಇದೊಂದು ಗಂಭೀರವಾದ ವಿಚಾರ ನೋಡಿ. ಕಳೆದ ವರ್ಷದ ವಿಚಾರ ಅದು. ಏನು ಅಲ್ಲಿ ಪ್ರತಿಷ್ಠಿತ ಒಂದು ಕಾಲೇಜೇನಿದೆ, ಆ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ರಾತ್ರಿ ಬರುವಾಗ ಏನು ಒಂದು ಟರ್ನ್ ಇದೆ ಅಲ್ಲಿ, ಎಲ್ಲಿ ಆ ಮಾಡೂರ್ ಹತ್ರ, ಆ ಟರ್ನಲ್ಲಿ ಏನಾಗಿದೆ ಅಂತೇಳಿದರೆ, ಅವನು ಆ ರಸ್ತೆ ಗೊತ್ತಿಲ್ಲದೆ ನೇರವಾಗಿ ಹೋಗಿದ್ದಾನೆ. ಸಣ್ಣ ಒಂದು ಚರಂಡಿ, ಆ ರಸ್ತೆಯ ಚರಂಡಿ ಇದೆ ಅಲ್ಲ, ಆ ರಸ್ತೆಯ ಚರಂಡಿಗೆ ಬಿದ್ದಿದ್ದಾನೆ. ಯಾರಿಗೆ ಗೊತ್ತಾಗಲಿಲ್ಲ. 3-4 ದಿವಸ ಹೋಗಿದೆ ಬಾಡಿನೆಲ್ಲ. ಆ ಹುಡುಗನನ್ನು ಹುಡುಕ್ತಾ ಇದ್ದಾರೆ, ಮಿಸ್ಸಿಂಗ್ ಆಗಿದೆ ಅಂತೇಳಿ ಎಲ್ಲ ಹುಡುಕ್ತಾ ಇದ್ದಾರೆ. ಅಲ್ಲಿ ಅವನ ಪತ್ತೆ ಇಲ್ಲ. ಸೊ ಮನುಷ್ಯ ಕೊಳುತ್ತು ವಾಸನೆ ಬರ್ತಾ ಇದೆ, ಡೆಡ್ ಬಾಡಿ ಸಿಕ್ತು ಒಂದು ವಾರದ ನಂತರ, ಕೊಳುತ್ತ ವಾಸನೆ ಕೊಳುತ್ತಾಗಿದೆ ಡೆಡ್ ಬಾಡಿ. ಈ ಬಗ್ಗೆ ಸ್ಥಳೀಯರ ಬಗ್ಗೆ ನಾನು ಕೇಳಿದೆ ಸ್ಥಳೀಯರ ಹತ್ರ, ಅಲ್ಲ ಈ ಕೊಳುತ್ತಿದೆ, ಈ ನಿಮ್ಮ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಆ ಅಂಗಡಿಯವ್ರ ಹತ್ರ ಕೇಳಿದೆ, ಈ ಕೊಳುತ್ತಿದೆ, ಇದು ಇಷ್ಟು ದಿವಸ ಆಯಿತು, ಒಂದು ವಾರ ಕೊಳತರು ಕೂಡ ನಿಮ್ಗೆ ಗೊತ್ತಾಗ್ಲಿಲ್ಲಲ್ಲ, ಏನು ಸಮಸ್ಯೆ ಇಲ್ಲಿದ್ದು ಅಂತೇಳಿ. ಇಲ್ಲ, ಪಕ್ಕದಲ್ಲಿ ಇಷ್ಟೊಂದು ತ್ಯಾಜ್ಯ ಇರ್ತದಲ್ಲ, ನಾವು ಅಂದ್ಕೊಂಡಿದ್ದು ಅಲ್ಲಿದ್ದೇ ಅದು ಆ ಸ್ಮೆಲ್ ಇರ್ಬೋದು, ಅಲ್ಲಿದ್ದೇ ಒಂದು ವಾಸನೆ ಇರ್ಬೋದು ಅಂತೇಳಿ. ಇದು ನೀವು ಇದು ಸಣ್ಣ ವಿಚಾರ ಅಲ್ಲ ಇದು. ಕರೆಕ್ಟ್, ಹೌದು, ನಿಜ. ಸೊ ಇದು ಏನಾಗುತ್ತೆ ಅಂತೇಳಿದರೆ, ಒಂದು ಮನುಷ್ಯ ಕೊಳಿತ ವಾಸನೆ ಎಷ್ಟು ಬರುತ್ತೋ ಅದು ನಿಮ್ಗೆ ಗೊತ್ತಿರ್ಬೋದು. ಅಂಥ ವಾಸನೆಯನ್ನು ಜನರು ಪ್ರತಿ ದಿನ ತಗೊಳ್ತಾರಂತ ಹೇಳಿದರೆ, ಕರೆಕ್ಟ್, ಇದು ಎರಡು ಬೇರೆ ಏನು ಬೇಕು ಇದಕ್ಕೆ ಉದಾಹರಣೆಗಳು? ಬಹುಶಃ ಒಳಗಿನ ಲಂಗ್ಸ್ ಅಥವಾ ಏನು ಉಸಿರಾಡುವಂಥ ಪ್ರಕ್ರಿಯೆಯಲ್ಲಿ ಅದು ಬಹುಶಃ ತುಂಬ ದಿನ ಅಲ್ಲಿದ್ದರೆ ಅದು ಆತ ತುಂಬ ವರ್ಷ ಬದುಕುವುದಿಲ್ಲ ಅಂತ ಗ್ಯಾರಂಟಿ. ಖಂಡಿತ ಸರ್, ಖಂಡಿತ ಸರ್. ಹಾಗಾದ ಅಷ್ಟು ಸಂಸ್ಥೆಗಳುಂಟು, ಅವರೊಂದು ಪ್ರೆಷರ್ ಹಾಕ್ಲಿಕ್ಕೆ ಆಗೋದಿಲ್ವ? ಶಿಕ್ಷಣ ಸಂಸ್ಥೆ ಬಹುಶಃ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿರೋದಿದೆ, ಯೂನಿವರ್ಸಿಟಿ ಇದೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿವೆ, ಅವರೇನು ಪ್ರೆಷರ್ ಹಾಕ್ತಾ ಇಲ್ಲ ಅಂತ ಅಂದ್ಕೊಳ್ಬೇಕು? ಪ್ರೆಷರ್ ಎಲ್ಲ ಕಡೆಯಿಂದ ಬರ್ತಾ ಇದೆ. ನಾವೇನು ಕಳೆದ ಸಾರಿ ಆ ಅಕ್ಟೋಬರ್ 2ಗೆ ನಾವು ಉಪವಾಸ ಸತ್ಯಾಗ್ರಹವನ್ನು ಕೂಡ ನಾವು ಮಾಡಿದ್ದೆವು, 24 ಗಂಟೆ ಉಪವಾಸ ಸತ್ಯಾಗ್ರಹ. ಏನಿದು ಅವೇರ್ನೆಸ್ ಕಾರ್ಯಕ್ರಮ, ಜನ ಇದನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನು ನೀವು ಮಾಡಿದಂಥ ಖರ್ಚಲ್ಲಿ ನೀವು ಅದನ್ನು ಸ್ವಚ್ಛ ಮಾಡ್ಬೋದಿತ್ತಲ್ಲ. ಇದೊಂದು ಅವೇರ್ನೆಸ್ ಕಾರ್ಯಕ್ರಮ, ಜನರಲ್ಲಿ ಈ ಥರ ಆದರೆ ಸಮಸ್ಯೆ ಆಗುತ್ತೆ, ಇದರಿಂದ ಸಮಸ್ಯೆ ಇದೆ, ನೀವು ಹೇಳಿದ್ರೆ ಲಂಗ್ಸ್ ಏನು ಸಮಸ್ಯೆ ಆಗುತ್ತೆ. ಸೊ ಇಂತಹ ಸಮಸ್ಯೆ ಆಗುತ್ತೆ, ಏನು ಅಂತರ್ಜಲ ವಿಷ ಆಗ್ತಾ ಇದೆ, ಇದನ್ನು ತಿಳಿಸಬೇಕಾದ್ರೆ ಜನರಿಗೆ ಒಂದು ಅವೇರ್ನೆಸ್ ಬೇಕು. ಈ ಅವೇರ್ನೆಸ್ ಕೊಡಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮ ಕೊಡಬೇಕು, ಈ ಕಾರ್ಯಕ್ರಮ ಮಾಡಬೇಕು. ಉಪವಾಸ ಅಮರಣ ಅಂದರೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಅಂದ್ಕೊಂಡೆ, ಹೇಳಿದೆ. ನಮ್ಮ ಹಿತೈಷಿಗಳು ಹೇಳಿದರು ಬೇಡ, ಈ ಸಾರಿ ಒಂದು 24 ಗಂಟೆ ನೀವು ಮಾಡಿ, ಮುಂದೆ ಅವರು ಅದನ್ನು ಇದು ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಲ್ಲ ಅಂದರೆ ಮುಂದೆ ನೀವು ಆ ಥರ ಮಾಡ್ಬೋದು ಅಂತೇಳಿ. ಸೊ 24 ಗಂಟೆ ಉಪವಾಸ ಸತ್ಯಾಗ್ರಹ, ಕಠಿಣವಾಗಿ ನೀರು ಕೂಡ ತಗೊಳ್ಳಿ, ನಾವು ಕಠಿಣವಾಗಿ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡಿದೆವು, ಯಾವುದೇ ಪ್ರತಿಫಲ ಇಲ್ಲ. ಯಾವ ರೀತಿ ಮಾಡ್ತಾರೆ ಅಂತೇಳಿದರೆ, ಇದೊಂದು ರಾಜಕೀಯ ನಾವು ಮಾಡೋದು. ಇಲ್ಲಿ BJP ಪಕ್ಷದವ್ರು ಏನು ಮಾಡ್ತಾರೆ, ಅದು ಕಾಂಗ್ರೆಸ್ನವರ ಕಾರ್ಯಕ್ರಮ, ನೀವು ಯಾರು ಹೋಗಬಾರ್ದು. ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ ಅದು BJP ಅವರು, ಅವನು BJP ಅವನು, ಆ BJP ಪಕ್ಷದವನವನು, ನೀವು ಅಲ್ಲಿ ಹೋಗಬಾರ್ದು. ಇದರ ಅರ್ಥ ಏನು ಸರ್? ಈ ಸಮಾಜನ ಅಳಿಸುವಂಥದ್ದು ಈ ರಾಜಕೀಯ ಜನರು, ರಾಜಕೀಯ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಯಾರು ಈ ತಿರುಗಾಡ್ತಿದ್ದಾರೋ, ಈ ಸಮಾಜವನ್ನು ಅಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಏನು ಮಾಡಬೇಕು? ಇದೊಂದು ಮಾಧ್ಯಮ ಕೂಡ, ಮಾಧ್ಯಮ ಸರ್ ಇದೊಂದು. ಏನು ಹೇಳ್ತಾ ಇದ್ದೇವೆ, ಈ ರಾಜಕೀಯ ಅನ್ನೋದೊಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಇರುವಂಥ ಒಂದು ಮಾಧ್ಯಮ, ಇನ್ನು ಮೀಡಿಯಾ ಮಾತ್ರ. ಬಹುಶಃ ನಿಮ್ಗೆ ಅನಿಸ್ತಾ ಉಂಟದು BJP ಅವರಿಗೆ ಅದು ತ್ಯಾಜ್ಯ ಘಟಕ ಆದರೆ ಅದು ಕ್ರೆಡಿಟ್ ಕಾಂಗ್ರೆಸ್ನಲ್ಲಿ ಹೋಗುತ್ತೆ ಅಂತ ಹೆದರಿಕಿರ್ಬೋದು. ಕಾಂಗ್ರೆಸ್ನವರಿಗೆ ಇವರು ಜಾಗ ಏನು ಕೊಟ್ಟರು ಕೂಡ ಅಲ್ಲಿ ಜನರನ್ನು ಎಬ್ಬಿಸಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತೇಳಿ. ಇದೇ ಸಮಸ್ಯೆ ಇರುವಂಥದ್ದು ಇಲ್ಲಿ, ಇಲ್ಲಿ ಬೇರೆ ಏನು ಸಮಸ್ಯೆ ಅಲ್ಲ ಸರ್. ಒಂದು ಪ್ರಶ್ನೆ ಹೇಳ್ತೇನೆ ನಾನು. ರಾತ್ರಿ ಅವರು ರಾತ್ರಿ 12 ಗಂಟೆಗೆ ನೋಟ್ ಬ್ಯಾನ್ ಆದೇಶ ಹೊರಡಿಸ್ತಾರೆ ಮೋದಿಜಿಯವರು, ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ವಾ? ರಾತ್ರೋರಾತ್ರಿ 12 ಗಂಟೆಗೆ ನೋಟ್ ಬ್ಯಾನಿಗೆ ದೊಡ್ಡ ಇಶ್ಯೂ, ಅದನ್ನು ಹೊರಡಿಸ್ತಾರಂತೆ. ಈ ಸಣ್ಣ ಮ್ಯಾಟರ್ನ ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಸಮಸ್ಯೆಗೆ? ಇದು ಕಾಂಪಿಟಿಷನ್ ಅಷ್ಟೇ, ರಾಜಕೀಯ ಕಾಂಪಿಟಿಷನ್. ಅವ್ರು ಮಾಡಿದ್ರೆ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ, ಇವ್ರು ಮಾಡಿದ್ರೆ ಕ್ರೆಡಿಟ್ ಇವ್ರಿಗೆ ಹೋಗುತ್ತೆ. ಅವ್ರು ಮಾಡ್ತಾ ಇದ್ರೆ ಇವ್ರು ಅಬ್ಜೆಕ್ಷನ್ ಮಾಡುವಂಥದ್ದು, ಇವ್ರು ಮಾಡ್ತಾ ಇದ್ರೆ ಅವ್ರ ಕಾಲು ಎಳೆಯುವಂಥದ್ದು ಕೆಲಸ. ಸೊಲ್ಯೂಷನ್ ಯಾವಾಗ ಸರ್ ಇದಕ್ಕೆ? ಸಮಸ್ಯೆ ಸಾಲ್ವ್ ಆಗಿದೆ ಆಗ. ಎಸ್, ಪ್ಲಸ್ ಅಲ್ಲಿ ಪಾಪ ಜನ ಒಂದು ಫ್ಲೆಕ್ಸ್ ಬ್ಯಾನರ್ ಕೂಡ ಕಟ್ಟಿದ್ದಾರೆ, ಆ ಬ್ಯಾನರ್ ನಮಗೆ ಕಾಣಿಸಬಹುದು ಬಹುಶಃ ಫುಲ್ ಸ್ಕ್ರೀನ್ ತೋರಿಸಿದ್ರೆ. ಸರ್, ಇದರಲ್ಲಿ 2 ರೀತಿಯ ಜನರಿದ್ದಾರೆ. ಈಗ ತ್ಯಾಜ್ಯಗಳನ್ನು ಹಾಕ್ತಾ ಇದಾರಲ್ವಾ, ಆಶ್ಚರ್ಯವಾಗ್ಬೋದು ನಿಮಗೆ. ತ್ಯಾಜ್ಯಗಳನ್ನು ಹಾಕ್ತಾ ಇದ್ದಾರೆ, ಎಲ್ಲೂ ತ್ಯಾಜ್ಯ ಹಾಕ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತೇಳಿ ತ್ಯಾಜ್ಯ ಹಾಕೋರು ಅಂತ ಹೇಳಿದ್ದಾರೆ.
ನಾನೊಂದು ಬ್ಯಾನರ್ ಹಾಕಿದ್ದೆ, ಆ ಬ್ಯಾನರ್ ಅಡಿಯಲ್ಲೇ ಉದ್ದೇಶಪೂರ್ವಕವಾಗಿ ಹಾಕುವಂಥವ್ರು ಇದ್ದಾರೆ. ನನಗೆ ಗೊತ್ತು ಯಾರು ಹಾಕ್ತಾರೆ, ನನ್ನ ಹೆಸರು ಕೂಡ ಹೇಳಬಲ್ಲೆ, ನನಗೆ ಗೊತ್ತಿದೆ. ಯಾಕೆ ಇವನು ಪ್ರಚಾರ ತಗೊಳ್ತಾ ಇದ್ದಾನೆ, ಇವನು ಇದರಲ್ಲಿ ವಿಫಲನಾಗಬೇಕು, ಇದರಲ್ಲಿ ಫೇಲ್ ಆಗಬೇಕು, ಅದಕ್ಕೋಸ್ಕರ ಅದರ ಕೆಳಗಡೆನೆ ಹಾಕುವಂಥದ್ದು. ಕರೆಕ್ಟ್. ನಾವು ಬ್ಯಾನರ್ ಹಾಕಿರೋದು ಯಾಕೆ, ಜನರಿಗೆ ತಿಳಿಯಪಡಿಸುವಂಥದ್ದು. ನದಿಗೆ ಹಾಕ್ತಾ ಇದ್ರು, ನದಿ ನೀರು ಕಂಪ್ಲೀಟ್ ಆಗಿ ಮಲಿನವಾಗಿದೆ. ಆ ನೀರು ಅಲ್ಲಿನ ಸುತ್ತಮುತ್ತಲಿನ ಜನರಿಗೆ ಹೊಸರು ನೀರು ಏನೇ ಹೇಳ್ತೇವೆ ಬಾವಿಗೆ ಬರುವಂಥದ್ದು, ಅದು ಇದೇ ನೀರು ಹೋಗುವಂಥದ್ದು ಸಮುದ್ರಕ್ಕೆ. ಸರಿ, ಈ ಸರ್ವೆ ಲಾಸ್ಟ್ ಇಯರ್ ಸರ್ವೆ ಪ್ರಕಾರ 1.5 metric tons ಪ್ಲಾಸ್ಟಿಕ್ ಸಮುದ್ರದಲ್ಲಿ ಸೇರಿದಂತೆ. ಕರೆಕ್ಟ್. ಗಂಭೀರವಾದ ವಿಚಾರ ಅಲ್ವಾ ಸರ್ ಇದೆಲ್ಲ? ಎಸ್ ಎಸ್. ನಾವು ಅದೇ ವೀಕ್ಷಕರು ನಿಮಗೆ ತೋರಿಸ್ತಿರುವಂಥ ದೃಶ್ಯ ಯಾವುದೇ ಒಂದು ಹಳ್ಳಿ ಅಥವಾ ಕುಗ್ರಾಮದ್ದಲ್ಲ, ಅಥವಾ ನಮ್ಮ ರಾಜ್ಯದ ಯಾವುದೇ ಒಂದು ಭಾಗದಲ್ಲ, ಇದು ನಮ್ಮದೇ ಜಿಲ್ಲೆದು, ನಮ್ಮದೇ ಬೆಳೆಯುತ್ತಿರುವಂಥ ಒಂದು ನಗರ, ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಅಥವಾ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ, ಈಗಿನ ಮಂಗಳೂರು ವಿಧಾನಸಭಾ ಕ್ಷೇತ್ರ, ಅಲ್ಲಿನ ಪರಿಸ್ಥಿತಿ ನಿಮಗೆ ತೋರಿಸ್ತಾ ಇದ್ದೇವೆ. ಜನ ರಸ್ತೆಯ ಬದಿಯಲ್ಲಿ ಕಸವನ್ನು ಬಿಸಾಡ್ತಾ ಇದ್ದಾರೆ. ಪ್ರಮದವರೇ, ಇದು ಬಹುಶಃ ನಾಯಿಗಳು, ನನ್ನ ಇಲ್ಲಿ ಚಿತ್ರೀಕರಿಸಿದಂಥ ಸಹೋದ್ಯೋಗಿ ಕ್ಯಾಮರಾಮನ್ ಅವರು ಹೇಳ್ತಾ ಇದ್ರು, ನಾಯಿಗಳು ರಾತ್ರಿ 100 ಹೆಚ್ಚು ಅಲ್ಲಿ ತಿನ್ನಲಿಕ್ಕೇನೆ ಇದು ಕಚ್ಚಾಡ್ತಾ ಇರ್ತವೆ ಅಂತೇಳಿ. ರಿಸ್ಕ್ ಅಂತ ಸಿಕ್ಕಾಪಟ್ಟೆ ರಿಸ್ಕ್ ಅದು. ಸರ್, ನೀವು ಏನು ಟಿ ವಿನಲ್ಲಿ ಇವಾಗ ತೋರಿಸ್ತಾ ಇದ್ದೀರಲ್ಲ, ಏನು ಕ್ಲಿಪ್ಪಿಂಗ್ ಏನು ತೋರಿಸ್ತಾ ಇದ್ದೀರಲ್ಲ, ಇದು ಏನಿಲ್ಲ ಸರ್, ಇದು ಯಾವತ್ತು ಮೊನ್ನೆ ಕ್ಲೀನ್ ಆದ ನಂತರ ತೆಗೆದಂಥ ಕ್ಲಿಪ್ಪಿಂಗ್ ಇದು. ಹೌದು, ಇವತ್ತು ತೆಗ್ದದ್ದು ಇದು, ಇವತ್ತು ತೆಗೆದ ಕ್ಲಿಪ್ಪಿಂಗು. ಮೊನ್ನೆ ಕ್ಲೀನ್ ಮಾಡಿದ್ದಾರೆ. ಏನು, ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೇನೆ ಇಲ್ಲಿ ಪರಿಸ್ಥಿತಿಯನ್ನು, ಆ ವಿಡಿಯೋ ನೋಡಿ ನೀವು, ಅದರಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತೇಳಿ. ಇದರ 4 ಇತ್ತೇನು? 4 100 ಇದು ಕ್ಲೀನ್ ಮಾಡಿದಂಥ ಜಾಗ ನೋಡಿ, ಕ್ಲೀನ್ ಮಾಡಿದಂಥ ಜಾಗದಲ್ಲಿ ಇಷ್ಟಿದೆ ಅಂತ ಹೇಳಿದರೆ ಯಾವ, ಇದು ಗುಡ್ಡೆ ಥರ ಆಗ್ತಾ ಇದ್ದಾರೆ ಸರ್ ಇದರನ್ನ. ಅವರೇ ಹೇಳಿದರು, ಈಗ ರಾಜಶುಚಿಲವರು ಏನು ಹೇಳಿದರು ಆವಾಗ, ನಾವು ತೆಗೆದ ಮರುದಿನನೇ ಅಷ್ಟೇ ಹಾಕಿದ್ದಾರೆ. ನೀವು ಊಹೆ ಮಾಡಿ ಸರ್, ಇದು ತೆಗೆದು 2 ಆದದ್ದು, ಈ ಥರನೇ ಇದೆ. ಕರೆಕ್ಟ್. ಅಂದರೆ ದಿನ ತುಂಬ ಒಂದು 4 ಇಲ್ಲಿ ಕೇವಲ ಗಾಡಿ ವೆಹಿಕಲಲ್ಲಿ ಹೋಗುವಂತಾರಲ್ಲ ನಾಯಿಗಳಂತ ಹೇಳ್ತಿರಲ್ಲ, ಒಂದೆರಡು ನಾಯಿ ಅಲ್ಲ, ಬೀದಿ ನಾಯಿಗಳು ಸುಮಾರು 10-20 ನಾಯಿಗಳು ಇರ್ತದೆ. ಶಾಲಾ ಮಕ್ಕಳು ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗುದು ಸರ್, ಅಪಾಯಕಾರಿ ಇದೆಲ್ಲ. ನಮ್ಮಲ್ಲಿ ಇಲ್ಲಿ ಒಂದು ಸುಮಾರು 3-4 ನಾಯಿಗೆ ಹುಚ್ಚು ನಾಯಿ, ಒಂದು ತಿಂಗಳ ನಂತರ 2 ನಂತರ ಹುಚ್ಚು ನಾಯಿಗಳು, ಅದು ಸಾಯಿಸೋದೇ ಒಂದು ದೊಡ್ಡ ಒಂದು ಸಾಧನೆ ಆಗಿದೆ. ಕರೆಕ್ಟ್. ಅಂದ್ರೆ ಆಹಾರದಿಂದ ಕೂಡಲೇ ಸ್ವಲ್ಪ ಟೈಮಲ್ಲಿ ಅದು ಶುರುವಾಗುತ್ತೆ. ಸೊ ಮನುಷ್ಯರ ಪರಿಸ್ಥಿತಿ ಏನಾಗ್ಬೋದು ಹೇಳಿ ಸರ್, ಮುಂದೆ ನೆಕ್ಸ್ಟ್ ಜನರೇಷನ್ ಅದ್ರ ಬಗ್ಗೆ ಆಲೋಚನೆ ಮಾಡಲಿ. ಯಾರು ನನ್ನನ್ನು ದೂಷಣೆ ಮಾಡಬೇಡಿ ಸರಿ, ನನ್ನನ್ನು ದೂಷಣೆ ಮಾಡಲಿ. ನೆಕ್ಸ್ಟ್ ಜನರೇಷನ್ ಪರಿಸ್ಥಿತಿ ಏನು? ನನ್ನ ಮನೆಗೆ ಸಮಸ್ಯೆ ಇದೆ ಸರಿ, ಒಪ್ಪುವ. ಈ ಆ ವಠಾರದ ಜನರಿಗೆ ಸಮಸ್ಯೆ ಇದೆ. ಒಂದು ಶಾಲೆ ಅಂತ ಇಟ್ಕೊಳ್ಳಿ ಸರ್, ಒಂದು ಶಾಲೆಯಲ್ಲಿ ಆ ಸುತ್ತಲಿನ ಎಲ್ಲ ಊರಿನ ಎಲ್ಲ ಜನ ಮನೆಯ ಪ್ರತಿಯೊಂದು ಮಕ್ಕಳು ಅಲ್ಲಿ ಬರ್ತಾರೆ. ನಮ್ಮ ಆ ಸರೌಂಡಿಂಗ್ ಒಂದು ಸಮಸ್ಯೆ ಅಂತ ಇಟ್ಕೊಳ್ಳುವ. ಅಲ್ಲಿದೊಂದು 10 ಆ ಶಾಲೆಗೆ ಹೋದರು, 1,000 ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ಆ 10 1,000 ಮಕ್ಕಳಿಗೆ ಆ ಸಮಸ್ಯೆಗಳು ಹರಡ್ಬೋದು, ಇಡೀ ಊರಿಗೆ ಹರಡಿದಂತ ಆಗುತ್ತೆ. ಕರೆಕ್ಟ್. ಎಸ್ ಎಸ್. ಕೊನೆಯದಾಗಿ ಪ್ರಮೋದ್ ಅವರೇ, ಈ ಸಮಸ್ಯೆ ಇವತ್ತು ನಾವು ಮಾಡಿದ್ದೇವೆ, ಆದರೆ ಪ್ರತಿದಿನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಿಮ್ಗೊಂದು ಪರಿಹಾರ ಸಿಗಲೇಬೇಕು. ಅಂದರೆ 100,000 ಜನ ವಾಸಿಸುವಂಥ ಒಂದು ಪ್ರದೇಶ, ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಜನರಿಗೆ? ಖಂಡಿತ, ಅಂತಿಮವಾಗಿ ಅಂತೇಳಿದರೆ ಈಗ ಏನು ಮಾಡಬೇಕಂತೇಳಿದರೆ, ಈ ಸಮಸ್ಯೆಯನ್ನು ಸಾಲ್ವ್ ಮಾಡಲೇಬೇಕು ಅನ್ನೋ ಉದ್ದೇಶ ಪಂಚಾಯತ್ ಅಧ್ಯಕ್ಷರಾಗಲಿ, ಪಿ ಡಿ ಓ ಅಧಿಕಾರಿ ಯಾರಿರ್ತಾರೆ ಅವರಿಗೆ ಇರಬೇಕು. ಅವರು ನಿರ್ಧಾರ ಮಾಡಬೇಕು, ಇದನ್ನು ಇಷ್ಟು ತಿಂಗಳಲ್ಲಿ ಕಮಿಟ್ಮೆಂಟ್ ಬೇಕು, ಇಷ್ಟು ತಿಂಗಳಲ್ಲಿ ನಾವು ಸಾಲ್ವ್ ಮಾಡೇ ಮಾಡ್ತೇವೆ. ಆ ಸಾಲ್ವ್ ಮಾಡಬೇಕಾದ್ರೆ ಏನು ಮಾಡಬೇಕು, ಆಯಾ ಊರಿನ ಹಿರಿಯರನ್ನು, ಏನು ಸಮಾಜ ಸೇವಕರು ಯಾರಿರ್ತಾರೋ ಅವರನ್ನು ಕರೆದು, ಏನು ಮತ್ತೆ ಯಾರು ಎಮ್ ಎಲ್ ಎ ಅವರು ಇರ್ತಾರೆ, ಸಚಿವರು ಇರ್ತಾರೆ, ಎಂ ಪಿಗಳು ಇರ್ತಾರೆ, ಇವರನ್ನು ಕರೆದು ಸಮಸ್ಯೆ ಈ ಥರ ಇದೆ, ಯಾವ ರೀತಿ ಇದನ್ನು ಸಾಲ್ವ್ ಮಾಡುವ ಒಂದು ಹೆಲ್ದಿ ಡಿಸ್ಕಷನ್ ಆಗಬೇಕಲ್ಲಿ. ಯಾವ ರೀತಿ ಸಾಲ್ವ್ ಮಾಡ್ಬೋದು, ಸಾಲ್ವ್ ಮಾಡೋದಂದರೆ ಇಷ್ಟು ದಿನದಲ್ಲಿ, 1 ಅಲ್ಲ 1.5 ಜಾಸ್ತಿ ಅಲ್ಲ, 1 ಫಿನಿಶ್ ಆಗಬೇಕು ಇದನ್ನು ಸಾಲ್ವ್ ಮಾಡಬೇಕು. ಈಗ ಏನು ಓಮ್ ಮಂಜೂರಿಗೆ ತೊಗೊಂಡು ಹೋಗ್ತಾ ಇದ್ದಾರಲ್ವಾ, ಆ ಓಮ್ ಮಂಜೂರಿಗೆ ಟೈಮಿಂಗ್, ಓಮ್ ಮಂಜೂರಿಗೆ ತಗೊಂಡು ಹೋಗುವಂಥ ಕೆಲಸ ಮಾಡಲಿ. ಒಂದು ಪರ್ಟಿಕ್ಯುಲರ್ ಒಂದು ಡಿಸ್ಟೆನ್ಸಲ್ಲಿ, ಒಂದು 2 3 ಡಿಸ್ಟೆನ್ಸಲ್ಲಿ ಡಸ್ಟ್ಬಿನನ್ನು ಮಾಡಲಿ. ಪ್ರತಿದಿನ ಬೇಡ, 3 ಆದರೂ ಅಟ್ಲೀಸ್ಟ್ ಆ ಟೆಂಪದಲ್ಲಿ ತಗೊಂಡು ಅಲ್ಲಿಂದ ತಗೊಂಡು ಹೋಗಲಿ. ಕರೆಕ್ಟ್. ಎಸ್ ಎಸ್ ಎಸ್. ಬಹುಶಃ ದೊಡ್ಡ ಪರಿಹಾರವಾಗದೇ ಇರುವಂಥ ಸಮಸ್ಯೆ ಏನಲ್ಲ,
ಆದರೆ ಅದನ್ನು ಹಾಗೆ ಬಿಟ್ಟ ಕಾರಣ ಅದು ಬೆಟ್ಟವಾಗಿ ಬೆಳೀತಾ ಇರೋದು ಮಾತ್ರ ಸುಳ್ಳಲ್ಲ. ಸೊ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ತ್ಯಾಜ್ಯ ಘಟಕ ಆದಷ್ಟು ಬೇಗ ಆಗಲೇಬೇಕು. ಅದಕ್ಕಾಗಿ ರಾಜಕೀಯ ಏನಾದರೂ ಆಗ್ತಾಯಿದ್ರೆ ಅದನ್ನು ಸರಿಪಡಿಸುವಂಥ ಅಗತ್ಯ ಅಲ್ಲಿನ ಜನಪ್ರತಿನಿಧಿಗಳಿಗೆ ಇದೆ. ಸಚಿವರು ಪವರ್ಫುಲ್ ನಾಯಕರು ಅಂತೇಳಿ ಹೇಳಲ್ಪಡ್ತಾರೆ. ಸೊ ಅವರು ಮನಸ್ಸು ಮಾಡಿದರೆ ಅಲ್ಲಿದು ಯು ಟಿ ಖಾದರ್ ಅವರು ಏನು ಕಷ್ಟ ಆಗಲಿಕ್ಕಿಲ್ಲ. ಸೇಮ್ ಟೈಮ್ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಅಥವಾ ತಾಲೂಕು ಪಂಚಾಯತ್ ಸದಸ್ಯರನ್ನು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರನ್ನು ಒಟ್ಟಿಗೆ ಕುಳಿತುಕೊಳ್ಳಿಸಿ ಈ ಸಮಸ್ಯೆ ಇದೆ, ಇದು ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಮುಖ್ಯ ಅಲ್ಲ, ಆದರೆ ಮಾಡುವಂಥ ಅಗತ್ಯ ಇದೆ ಜನರಿಗೋಸ್ಕರ ಅಂತ ಹೇಳಿದರೆ ಬಹುಶಃ ದೊಡ್ಡ ಸಮಸ್ಯೆ ಪರಿಹಾರ ಆಗ್ಬೋದು. ಆ ನಗರ ನಿಜಕ್ಕೂ ಒಂದು ರೀತಿಯಲ್ಲಿ ಶೈಕ್ಷಣಿಕ ಹಬ್ ಅಂತ ಕರಿಬೋದು. ಮತ್ತೊಂದು ಕಡೆಯಲ್ಲಿ ಆರೋಗ್ಯಕ್ಕಾಗಿ ಅಲ್ಲಿ ಹುಡುಕಿಕೊಂಡು ಬರ್ತಾರೆ ಅಂಥ ಒಂದು ವೈದ್ಯಕೀಯ ಸಂಸ್ಥೆಗಳಿರುವಂಥ ಪ್ರದೇಶ ಅದು. ಅಲ್ಲಿಯೇ ಹೀಗಾದರೆ ಮುಂದಿನ ವಿಷಯ ಏನು? ಬಹುಶಃ ಜನರ ಪ್ರತಿಭಟನೆ ಆಗಿದೆ ಅಂತೇಳಿ ಪ್ರಮೋದ್ ಉಚ್ಚಿಲ್ ಅವರು ಹೇಳಿದರು, ಉಪವಾಸ ಸತ್ಯಾಗ್ರಹ ಕೂಡ ಆಗಿದೆ ಅಂತೇಳಿ. ಸೊ ಪ್ರತಿಭಟನೆಗೋಸ್ಕರ ಯಾರು ಕಾಯಬಾರ್ದು. ಸೊ ಪ್ರತಿಭಟನೆ ಆಗೋ ಮೊದಲು ಆ ದೃಶ್ಯಗಳೇ ಉತ್ತರ ಕೊಡ್ತವೆ, ಏನು ಆಗ್ತಾ ಉಂಟಂತೇಳಿ. ಹೆದರಿಕೆ ಆಗ್ತಾ ಇರೋದು ಮಕ್ಕಳ ಬಗ್ಗೆ ಕೂಡ, ಸಂಚೆ ಆಗ್ತಾ ಇದ್ರೆ ಅಲ್ಲಿ ನಾಯಿಗಳ ಒಂದು ಆರ್ಭಟ ಕೇಳಿ ಬರುತ್ತೆ. ಅಂದರೆ ಆ ಆಹಾರ ಪದಾರ್ಥಗಳು ಹಾಗಿರುತ್ತೆ, ಆ ವಾಸನೆಗೆ ಒಂದು ಡೆಡ್ ಬಾಡಿ ಬಿದ್ದರೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ತ್ಯಾಜ್ಯ ಇದೆ ಅಂತೇಳಿದರೆ ಬಹುಶಃ ಜನ ಹೇಗೆ ಸಹಿಸ್ತಾ ಇದ್ದಾರೋ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಆದಷ್ಟು ಬೇಗ ಉತ್ತರ ಸಿಗಲಿ. ಕರೆ ಮಾಡಿದಂಥ ಒಬ್ಬರು ಕೊಟೆಕಾರ್ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಅಧ್ಯಕ್ಷರು ಹೇಳಿದರು, 6 ತಿಂಗಳೊಳಗೆ ನಾವು ಮಾಡ್ತೇವೆ, ಎಲ್ಲ ಪರ್ಮಿಷನ್ ಆಗಿದೆ ಅಂತೇಳಿ. ಅದು ಆಗಲಿ, ಅಲ್ಲಿ ತನಕ ವಾಮಂಜೂರಿಗೆ ಆ ತ್ಯಾಜ್ಯವನ್ನು ಕಳಿಸುವಂಥ ಒಂದು ವ್ಯವಸ್ಥೆ ಡಿ ಸಿ ಅವರು ಮಾಡಲಿ, ಒಪ್ಪಲಿ. ಆಫ್ಕೋರ್ಸ್ ವಾಮಂಜೂರಿನಲ್ಲಿ ಎಷ್ಟು ಆ ಲೋಡನ್ನು ತೆಗೆದುಕೊಳ್ಳಿಕ್ಕೆ ಆಗತ್ತಾ ಇಲ್ಲ ಗೊತ್ತಿಲ್ಲ, ಮಂಗಳೂರು ದಕ್ಷಿಣ ಮತ್ತು ಉತ್ತರದಲ್ಲಿ ತ್ಯಾಜಿದೆ. ಆದರೂ ಒಂದು ಟೈಮ್ ಬಾಂಡ್ ಮಾಡಿದರೆ ಏನು ಕಷ್ಟ ಆಗಲಿಕ್ಕಿಲ್ಲ, ಎಲ್ಲಕ್ಕೂ ಇಚ್ಛಾಶಕ್ತಿ ಆದರೆ ಆದಷ್ಟು ಬೇಗ ಉಳ್ಳಾಲಕ್ಕೆ ಅಥವಾ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತ್ಯಾಜ್ಯ ಘಟಕ ಆಗಿ ಅಲ್ಲಿಯೇ ತ್ಯಾಜ್ಯ ಬಿಸಾಡುವಂತಾಗಲಿ, ಈ ತ್ಯಾಜ್ಯ ರಸ್ತೆ ಬದಿಯಲ್ಲಿ ತುಂಬ ಬೀಳದಿರಲಿ. 2 ಅಕ್ಟೋಬರ್ ಬಂತು ಎಂದ ಕೂಡಲೇ ಸ್ವಚ್ಛತೆ ನೆನಪಾಗುತ್ತೆ, ಅಲ್ಲಿಂದಲೇ ಈ ಕಾರ್ಯ. ಆವತ್ತೇ ಒಂದು ದೊಡ್ಡ ಮೀಟಿಂಗನ್ನು ಸಚಿವರು ಕರೆದ್ರೆ ಪರಿಹಾರ ಸಿಗತ್ತೆ ಅಂತ ಬಯಸ್ತಾ, ಕರೆ ಮಾಡಿರುವಂತೆಲ್ಲ ವೀಕ್ಷಕರಿಗೆ, ಮಾತನಾಡಿರುವಂತೆಲ್ಲ ಗಣ್ಯರಿಗೆ, ಬೈಟ್ ಕೊಟ್ಟಿರುವಂತೆಲ್ಲ ಸ್ಥಳೀಯರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಮ್ಮ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂಥ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಪ್ರಮೋದ್ ಉಚ್ಚಿಲ್ ಅವರಿಗೂ ನಮ್ಮ ಟಿ ವಿ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇದಿವತ್ತಿನ ಜನಧ್ವನಿ, ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.